ನಮಸ್ಕಾರ, ನನ್ನ ಸುಪ್ರೀತ್ ಅನಂತ ಸ್ವಾಮಿ. ಇನ್ನೊಂದು ಹೊಸ ಮನೆಯ ಅನಾವರಣದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಇವತ್ತಿರೋದು ಮೈಸೂರು ದಟ್ಟಗಳ್ಳಿ. ಆದ ನಂತರ ಇರುವಂತಹ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲೇ ಇರುವಂತಹ ಒಂದು ಮೂಡ ಅನುಮೋದಿತ ಖಾಸಗಿ ಬಡಾವಣೆ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತವಾಗಿರುವಂಥದ್ದಂದರೆ ಅಪ್ರೂವ್ಡ್ ಆಗಿರುವಂತಹ ಒಂದು ರೆಸಿಡೆನ್ಷಿಯಲ್ ಲೇಔಟಲ್ಲಿ 30-40 ಸೈಟಿನಲ್ಲಿ, ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಸರಿಸುಮಾರು 29 ಚದರ, ಅಂದರೆ 2900 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಒಂದು ಹೊಸ ಮನೆಯ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಬಹಳಷ್ಟು ಜನಕ್ಕೆ ದಟ್ಟಗಳ್ಳಿ ಅಂದ ತಕ್ಷಣ ಗೊತ್ತಾಗಬಹುದು, ಗೊತ್ತಾಗದೆ ಇರಬಹುದು. ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ಮೈಸೂರು ಮಧ್ಯಭಾಗದಿಂದ, ಅಂದರೆ ಲೆಟ್ ಐ ಆಮ್ ಕನ್ಸಿಡರಿಂಗ್ ಮೈಸೂರು ಸಿಟಿ ಸೆಂಟರ್, ಮೈಸೂರು ಪ್ಯಾಲೇಸ್ ಆರ್ ರೈಲ್ವೆ ಸ್ಟೇಷನ್ ಆರ್ ಬಸ್ ಸ್ಟ್ಯಾಂಡ್, ಫ್ರಮ್ ದಟ್ ಲೊಕೇಶನ್ ಇಲ್ಲಿಗೆ ಈ ಪರ್ಟಿಕ್ಯುಲರ್ ಏನು ನಾನು ದಟ್ಗಳ್ಳಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲೇ ಇರುವಂತಹ ಒಂದು ಲೇಔಟಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಸರಿಸುಮಾರು 8 ಕಿಲೋಮೀಟರ್ ಆಗುತ್ತೆ. ಯಾವ ದಟ್ಗಳ್ಳಿ ಎಲ್ಲಿಂದ ಹೇಗೆ ಬರಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಮೈಸೂರು ಕುವೆಂಪು ನಗರ, ಭಾಳ ಜನಕ್ಕೆ ನೀವು ಗೂಗಲ್ ಮಾಡಿದ್ರೆ ಕುವೆಂಪು ನಗರ ಎಲ್ಲಿ ಅಂತ ಗೊತ್ತಾಗುತ್ತೆ. ಕುವೆಂಪು ನಗರ ಅಪೋಲೋ ಹಾಸ್ಪಿಟ್ಲ್ ಇದೆ. ಅಪೋಲೋ ಹಾಸ್ಪಿಟ್ಲಿಂದ ನೀವು ಆಂದೋಲನ ಸರ್ಕಲ್ ಕಡೆಗೆ ಬರ್ತೀರಾ, ಆಂದೋಲನ ಸರ್ಕಲ್ಲಿಂದ ನೀವು ಸಾರಾ ಕನ್ವೆನ್ಷನ್ ಹಾಲ್, ದಟ್ಟಗಳ್ಳಿ, ನಳಪಾಕ್ ಹೋಟೆಲು, ನಂತರ ಬಲಭಾಗಕ್ಕೆ ತಿರುಗದಲ್ಲಿ ಇರುವಂತಹ ನಿಮಗೆ ಸಿಗುವಂತಹ ಇನ್ನೊಂದು ಲೊಕೇಶನ್, ಲ್ಯಾಂಡ್ ಮಾರ್ಕ್ ಲೊಕೇಶನ್ ಅಂದರೆ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್. ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹಿಂಭಾಗದಲ್ಲೇ ಇರುವಂಥದ್ದು. ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹಾರ್ಡ್ಲಿ ಅಬೌಟ್ 1/2 ಕಿಲೋಮೀಟ್ರಲ್ಲಿ ಇರುವಂಥದ್ದು. ಸೊ ಇಲ್ಲಿ ಕಟ್ಟಿರುವಂತಹ ಮನೆ, ಸೊ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಲೊಕೇಶನ್ ಹೇಳಿದೆ, ಡಿಸ್ಟೆನ್ಸ್ ಹೇಳಿದೆ, ಎಷ್ಟು ಸೈಟ್ ಮೆಷರ್ಮೆಂಟ್ ಹೇಳಿದೆ, ಟೋಟಲ್ ಬಿಲ್ಟಪ್ ಏರಿಯಾ ಹೇಳಿದ್ದೀನಿ, ಹೇಗಿದೆ ಅಂತ ತೋರ್ಸೋಕ್ಕಿಂತ ಮುಂಚೆ ಭಾಳಷ್ಟು ವಿಚಾರವಾಗಿರುವಂತಹ ವಿಚಾರ, ಭಾಳಷ್ಟು ಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ, ಲೊಕ್ಯಾಲಿಟಿ ಹೇಗಿದೆ, ಅಕ್ಕಪಕ್ಕದಲ್ಲಿ ಮನೆಗಳಿದೆಯಾ, ಏನು ಸವಲತ್ತು, ಏನು ಮಿನಿಮಮ್ ಬೇರ್ ಮಿನಿಮಮ್ ಅಮ್ಯುನಿಟೀಸ್ ಏನು ಬೇಕಾಗಿರುವಂಥದ್ದು ಇದೆಯಾ ಅನ್ನೋದು ಭಾಳಷ್ಟು ಒಂದು ತಿಳ್ಕೋಬೇಕಾಗಿರುವಂತಹ ವಿಚಾರ. ನೀವು ನೋಡಬಹುದು ಈಗಾಗಲೇ ಈ ರೋಡ್ನ ತೋರಿಸ್ತೀನಿ ಒಮ್ಮೆ, ಭಾಳಷ್ಟು ಮನೆಗಳಿರುವಂಥದ್ದು ಅಂದರೆ ಭಾಳಷ್ಟು ಜನಕ್ಕೆ ಒಂದು ಬರಕ್ಕೆ ಈ ಲೊಕೇಶನ್ನ ನೋಡಿ ಬರಲಿಕ್ಕೆ ಮುಂಚೆ ಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ, ಇಸ್ ಇಟ್ ಅ ವೆರಿ ಪಾಪ್ಯುಲೇಟೆಡ್ ಆರ್ ವೆರಿ ಥಿನ್ ಪಾಪ್ಯುಲೇಟೆಡ್ ಆರ್ ನಾಟ್ ಪಾಪ್ಯುಲೇಟೆಡ್, ಅಂದರೆ ಜನಗಳು ಇದರ ಸುತ್ತಮುತ್ತದಲ್ಲಿ ಬೇರ್ ಮಿನಿಮಮ್ ಅಮ್ಯುನಿಟೀಸ್ ಏನು ಅಂತಂದರೆ, ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲ್ಯಾಂಡ್, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಗಳು, ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ಹಾಲಿನ ಕೇಂದ್ರ, ಇವೆಲ್ಲ ಎಷ್ಟು ದೂರದಲ್ಲಿದೆ ಅನ್ನೋದೊಂದು ಕುತೂಹಲಕಾರಿವಾಗಿರುವಂತಹ ವಿಚಾರ. ನೋಡಿ, ನಾನು ಏನು ಇವಾಗ ಲೊಕೇಶನ್ಲ್ಲಿ ಇದ್ದೀನಿ, ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಯಾವ ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ, ನಾನು ತೋರಿಸ್ತಾ ಇದ್ದೀನಿ. ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹಾರ್ಡ್ ಹೇಳಿ 500 ಮೀಟರ್ಸ್ ಹೇಳಿದೆ. ಹಿಂಭಾಗದಲ್ಲಿ ಏನು ಈ ಮನೆ ಅಂತ ಸೇಲ್ಗಿರುವಂಥ ಮನೆ, ಇದ್ರ ಬ್ಯಾಕ್ ಸೈಡಲ್ಲೇ 80 ಅಡಿ ರಸ್ತೆ ಇದೆ. ನಾನು ಮುಂದೆ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಗೆ ಹೋದಾಗ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಎಲ್ಲ ನಿಮಗೆ ದಿನನಿತ್ಯಕ್ಕೆ ಬಳಸಲಿಕ್ಕೆ ಬೇಕಾಗುವಂತಹ ಎಲ್ಲ ಪ್ರಾವಿಷನ್ ಇರ್ಬೋದು, ಗ್ರಾಸರೀಸ್ ಇರ್ಬೋದು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರು, ಇವೆಲ್ಲವೂ ಸರಿಸುಮಾರು ನಿಮಗೆ ಹಾರ್ಡ್ಲಿ ಅಬೌಟ್ ಒಂದು 1/2 ಕಿಲೋಮೀಟ್ರಲ್ಲಿ ಎಲ್ಲವೂ ಸಿಗುವಂತಹ ರೆಸಿಡೆನ್ಷಿಯಲ್ ಲೇಔಟ್ ಇದು. ನಾವು ತುಂಬ ದೂರ ಹೋಗಬೇಕು, 3 ಕಿಲೋಮೀಟ್ರು ದಟ್ಟಗಳಿಗೆ ಹೋಗಬೇಕು, 4 ಕಿಲೋಮೀಟ್ರ್ ಆಗುತ್ತೆ ಅನ್ನೋ ಪ್ರಮೇಯ ಇಲ್ಲ, ಎಲ್ಲವೂ ಸಿಗುತ್ತೆ. ಸೊ ಇನ್ನೊಂದು ವಿಚಾರ, ಭಾಳ ಜನ ಕೇಳುವಂಥ ವಿಚಾರ ಏನು ಅಂತಂದರೆ, ಇಂಟರ್ನೆಟ್ ತರಂಗಾಂತರಗಳು ಅಂದರೆ 3G, 4G, 5G ತರಂಗಾಂತರಗಳು ಇದೆಯಾ, ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ನಮಗೆ ಇಂಟರ್ನೆಟ್ ಸ್ಪೀಡ್, ಹೈ ಇಂಟರ್ನೆಟ್ ಸ್ಪೀಡ್ ಬೇಕು, ಏರ್ಟೆಲ್ಲೋ, BSNL, ವಾಟೆವರ್, ಯಾವ ಸರ್ವಿಸ್ ಪ್ರೊವೈಡರು ಎಲ್ಲರೂ ಇದಾರಾ ಅಂತ. ಖಂಡಿತವಾಗ್ಲೂ ನಾನು ಇಲ್ಲಿಗೆ ಬಂದು ನನ್ನ ವಿಡಿಯೋ ಮಾಡೋಕ್ಕೆ ಮುಂಚೆ ಯೂಟ್ಯೂಬ್ನ ಒಂದು ವಿಡಿಯೋನ ಫುಲ್ಲಾಗಿ ನೋಡಿದೆ, ರೆಂಡ್ರಿಂಗ್ ಸ್ಪೀಡ್ ಇರ್ಬೋದು ಅಥವಾ ಏನು ಸ್ಪೀಡಲ್ಲಿ ಡೌನ್ಲೋಡ್ ಆಗ್ತಾ ಅಂತ ನೋಡಿದೆ. ಭಾಳಷ್ಟು ಇಂಟರ್ನೆಟ್, ಪರ್ಟಿಕ್ಯುಲರ್ ಇಂಟರ್ನೆಟ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನಷ್ಟು ಜನಕ್ಕೆ ಸ್ವಿಗ್ಗಿ, ಝೊಮ್ಯಾಟೊ ಆನ್ಲೈನ್ ಸರ್ವಿಸ್ಗಳಿರ್ಬೋದು ಅಥವಾ ಆನ್ಲೈನಲ್ಲಿ ಭಾಳಷ್ಟು ಸಾಮಾನುಗಳನ್ನ ಖರೀದಿಸುವಂಥವ್ರು ಇರ್ಬೋದು, ಇಲ್ಲಿಗೆ ಹತ್ರ ಫೆಸಿಲಿಟಿ ಇದೆಯಾ, ಈ ಪಿನ್ ಕೋಡ್ಗೆ ಅಮೆಝಾನು ಅಥವಾ ಏನೋ ಫ್ಲಿಪ್ಕಾರ್ಟು ಇವೆಲ್ಲ ಸರ್ವಿಸ್ಗಳು ಇದೆಯಾ ಅನ್ನೋದು ಇನ್ನೊಂದಷ್ಟು ಜನಕ್ಕೆ ಭಾಳಷ್ಟು ಕುತೂಹಲಕಾರಿ ವಿಚಾರ ಆಗಿರುತ್ತೆ. ಖಂಡಿತವಾಗ್ಲೂ ಇಲ್ಲಿದೆ. ಪಾರ್ಕಿಂಗ್ ವಿಚಾರಕ್ಕೆ ಬರೋಣ. ಸೊ ಯೂಶ್ವಲಿ ನಾನು ಎಲ್ಲ ಮನೆಗಳ ವಿಚಾರದಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ನಾನು ಭಾಳಷ್ಟು ಹೇಳುವಂತಹ ವಿಚಾರ, ಕರ್ನಾಟಕದ ಯಾವುದೇ ಭಾಗದಲ್ಲಿರ್ಬೋದು, ಮೈಸೂರು, ಬೆಂಗಳೂರು, ಹುಬ್ಳಿ, ಬೆಳಗಾಂ, ದಾವಣಗೆರೆ, ಎನಿ ಪಾರ್ಟ್ ಆಫ್ ಬ್ಯಾಂಗ್ಳೂರು, ಎನಿ ಸಿಟಿ ಆಫ್ ಬ್ಯಾಂಗ್ಳೂರು ಅಂತ ಹೇಳಿದ್ರೆ, ಈ 30-40-30-50 ಮನೆಗಳು ಮುಂದೆ ಆರ್ 20-30 ಮನೆಗಳು, ಯೂಶ್ವಲಿ ಪಾರ್ಕಿಂಗ್ ವಿಲ್ ಆಲ್ವೇಸ್ ಬಿ ಎ ಪ್ರಾಬ್ಲಮ್. ಯಾಕಂದರೆ ರೋಡ್ ವಿಲ್ ನಾಟ್ ಬಿ ಮೋರ್ ದೆನ್ 30-35 ಫೀಟ್ ರೋಡ್ ಇರುತ್ತೆ. ಅದರಲ್ಲಿ ಈ ಕಡೆ ಮತ್ತು ಆ ಕಡೆ ಮನೆ ಕಟ್ಟಿದಾಗ ಹಾರ್ಡ್ಲಿ ವಿ ಗೆಟ್ ಅರೌಂಡ್ 20-25 ಫೀಟ್ ಇರುತ್ತೆ. ಸೊ ಈ ಮನೆಯ ಮುಂದೆ ನೋಡಿ, ಇವಾಗ ಏನು ಇವರು ರ್ಯಾಂಪ್ ಕ್ರಿಯೇಟ್ ಮಾಡಿದರೆ,
ಅಂದರೆ ಬಾಕ್ಸ್ ಟೈಪ್ ಡ್ರೈನ್ ಏನಿದೆ ಅಂದರೆ ಮಳೆ ನೀರು ಬಂದು ಎಕ್ಸಿಟ್ ಆಗುವ ಡ್ರೈನ್ ಏನಿರುತ್ತೆ ಅದ್ರ ಮೇಲೆ ಇವರು ನೀಟಾಗಿ ಕಲ್ಲುಗಳನ್ನ ಹಾಸಿದ್ದಾರೆ. ಸೊ ದಿಸ್ ಕೆನ್ ಬಿ ಐ ಕ್ಯಾನ್ ಕಾಲ್ ದಿಸ್ ಅ ಪರ್ಟಿಕ್ಯುಲರ್ಲಿ ದಿಸ್ ಇಸ್ ಅ ಪಾರ್ಕಿಂಗ್ ಏರಿಯಾ ಅಂದರೆ ಆಚೆ ಪಾರ್ಕಿಂಗ್ ಗಾಡಿಗಳನ್ನ ನಿಲ್ಲಿಸ್ಕೋಬೋದು. ಗಾಡಿಗಳನ್ನ ನಿಲ್ಲಿಸಿದ್ರು ಆನ್ ಗೋಯಿಂಗ್ ಟ್ರಾಫಿಕ್ ಏನಿರುತ್ತೆ, ನಿಲ್ಲಿಸಿದ ತಕ್ಷಣ ಗಾಡಿಗಳು ಮೂವ್ ಆಗೋಕ್ಕಾಗಲ್ಲ, ದೊಡ್ಡ ಗಾಡಿ ಬಂದರೆ ತೆಗಿಬೇಕು, ಆ ಪ್ರಮೇಯ ಇಲ್ಲ. ಇಲ್ಲಿ ಯಾವುದೇ ತರಹ ನೀವೊಂದು ಟೂ ವೀಲರ್ ಅಥವಾ ಫೋರ್ ವೀಲರ್ ಈಸಿಲಿ ಇನೋವಾ ಆರ್ ಫಾರ್ಚುನರ್ ನಿಲ್ಲಿಸಿದ್ರೂ ಸಹ ಆನ್ ಗೋಯಿಂಗ್ ಟ್ರಾಫಿಕ್ ಏನಿರುತ್ತೆ ಅಂದರೆ ರೋಡಲ್ಲಿ ಏನಂತ ವೆಹಿಕಲ್ಗಳು ವಾಹನಗಳು ಓಡಾಡುತ್ತೆ, ಯಾವುದೇ ತರಹ ತೊಂದರೆ ಇರದ ಹಾಗೆ ನೀವು ಪಾರ್ಕಿಂಗ್ ಮಾಡಬಹುದು. ಇನ್ನೊಂದು ವಿಚಾರ, ಪಾರ್ಕಿಂಗ್ ಒಳಗೆ ಹೋಗಿ ತೋರಿಸೋಕ್ಕಿಂತ ಮುಂಚೆ ಯೂಶಲಿ 30-40 ಮನೆಗಳು, ನಾನು ಭಾಳಷ್ಟು ಮನೆಗಳು ವೀಡಿಯೋ ಮಾಡಿದ್ದೀನಿ, ಭಾಳಷ್ಟು ಮನೆಗಳು ವೀಡಿಯೋನ ನೀವು ನೋಡಿರ್ತೀರಿ. ಯೂಶಲಿ ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ಈ ಪರ್ಟಿಕ್ಯುಲರ್ ಏನು ಮನೆ ಇದು ಸೇಲ್ಗಿದೆ ಇದು ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಇಲ್ಲಿ ಅರೌಂಡ್ ಇದು 17 ಅಡಿ, ಇದು 16 ಅಡಿ, 17x16 ಹೀಗೆ ಅಂದರೆ ನಾರ್ತ್ ಕಡೆಗೆ 17 ಫೀಟ್ ಇದೆ, ಈಸ್ಟಿಂದ ವೆಸ್ಟ್ ಕಡೆಗೆ ಅಂದರೆ ಈಸ್ಟ್ ವೆಸ್ಟ್ ಏನಿದೆ ಇದು ಸರಿಸುಮಾರು 16 ಅಡಿ ಇದೆ. ಸೊ 17x14 ಇದು ಎರಡು ಏನು ಬಾಕ್ಸ್ ಟೈಪ್ ಏನು ಮುಚ್ಚಿರೋದು ನಿಮ್ಗೆ ಕಾಣ್ತಾ ಇದೆ. ಒಂದು ಬೋರ್ವೆಲ್ ಇದೆ ಸರಿಸುಮಾರು ನಿಮಗೆ ಇಲ್ಲಿ ಒಂದು 1.5 ಇಂಚ್ ವಾಟರ್ ಇದೆ. ಇಲ್ಲಿ ಸರಿಸುಮಾರು 8,000-10,000 ಲೀಟರ್ ಸಂಪ್ ಸಹ ಇದೆ. ಯು ಕ್ಯಾನ್ ಕಾಲ್ ದಿಸ್ ಅಸ್ ಅ ಕ್ಲೋಸ್ಡ್ ಕಾರ್ ಪಾರ್ಕಿಂಗ್. ಯೂಶಲಿ 30-40 ಅಥವಾ 30-50 ಮನೆಗಳಲ್ಲಿ ಪ್ರಾಬ್ಲಮ್ ಇರುವಂಥ ವಿಚಾರ ಏನು, ಸರ್ ನಮ್ಮ ಹತ್ರ ಇನೋವಾ ಇದೆ, ನಾವು ಫಾರ್ಚುನರ್ ಇಟ್ಕೊಂಡಿದ್ದೀವಿ, ನಾವು ದೊಡ್ಡ XUV500 ದೊಡ್ಡ ಕಾರ್ ಇದೆ ನಮ್ಮ ಹತ್ರ, ನಮಗೆ ನಿಲ್ಲಿಸ್ಲಿಕ್ಕೆ ಮನೆ ಒಳಗೆ ಪ್ರಾವಿಷನ್ ಇರುವಂತಹ ಮನೆ ಬೇಕು. 30-40-30-50 ಮನೆಗಳಲ್ಲಿ ಪ್ರಾವಿಷನ್ ಸಿಗಲ್ಲ, ಯಾಕಂದರೆ ತುಂಬ ಜಸ್ಟ್ ಎಂಟೈರ್ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಮಾಡಿದಲ್ಲಿ ಬಿಲ್ಟಪ್ ಏರಿಯಾ ಜಾಸ್ತಿ ಆಗುತ್ತೆ. ಒಂದ್ಸರಿ ಬಿಲ್ಟಪ್ ಏರಿಯಾ ಜಾಸ್ತಿ ಆದಾಗ ಕಟ್ಟಡ ಜಾಸ್ತಿ ಆದಾಗ ರೇಟು ಜಾಸ್ತಿ ಆಗುತ್ತೆ, ಕೊಳ್ಳಲಿಕ್ಕೆ ಬೈ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಇವರೇನು ಮಾಡಿದ್ದಾರೆ ಅಂತ ಟೇಕಿಂಗ್ ದಟ್ ಇಂಟು ಕನ್ಸಿಡ್ರೇಷನ್ ಬಹಳ ಚೆನ್ನಾಗಿ 17 ಹೀಗೆ ಗೇಟಿಂದ ಒಳಕ್ಕೆ 17 ಈ ಕಡೆಯಿಂದ 16 17x16 ಎಂಟೈರ್ ಪಾರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದಾರೆ. ಈಗಾಗಲೇ ಒಂದು ಶೂ ರ್ಯಾಕ್ ಬಂದ ತಕ್ಷಣ ಶೂಗಳನ್ನ ಕಾಲ ಚಪ್ಪಲಿಗಳನ್ನ ಪಾದಿಕೆಗಳನ್ನ ಬಿಚ್ಚಿ ಒಳಗೆ ಹೋಗಬೇಕಿರುತ್ತೆ. ಸೊ ಇಲ್ಲೇ ಒಂದು ಶೂ ರ್ಯಾಕ್ ಸಹ ಮಾಡಿಕೊಟ್ಟಿದ್ದಾರೆ. ಸೊ ಇಟ್ಸ್ ಆಲ್ರೆಡಿ ರೆಡಿ, ನೀವೇನು ಮಾಡಿಸ್ಕೋಬೇಕಾಗಿಲ್ಲ. ಇದ್ರ ಪಕ್ಕದಲ್ಲೇ ಮುಂಬರುವ ದಿವಸಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಆಗಲೇ ಭಾಳಷ್ಟು ಬೇಡಿಕೆ ಇದೆ, ಭಾಳಷ್ಟು ಜನ ಈಗಾಗಲೇ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ಕೊಳ್ತಾ ಇದ್ದಾರೆ, ಚಾರ್ಜಿಂಗ್ ಪಾಯಿಂಟ್ ಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲೇ ಒಂದು ಚಾರ್ಜಿಂಗ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಇಲ್ಲೂ ಸಹ ಆ್ಯಂಟಿಸ್ಕಿಡ್ ಗ್ರನೈಟನ್ನು ಹಾಕಿದ್ದಾರೆ, ಮನೆ ಒಳಗೂ ಸಹ ನೀವು ನೋಡ್ಬೋದು ಆಚೆನೂ ಸಹ ಆ್ಯಂಟಿಸ್ಕಿಡ್ ಗ್ರನೈಟ್ಗಳು ಹಾಕಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲೇ ಏನು ಮಾಡಿದ್ದಾರೆ ಅಂದರೆ ಮನೆ ಒಳಗಿಂತ ಹೋಗೋಕ್ಕಿಂತ ಮುಂಚೆ ಆಚೆನೇ ಗ್ಯಾಸ್ ಸಿಲಿಂಡರ್, ಮನೆಗೆ ಬೇಕಾದಂಥ ಕುಕ್ಕಿಂಗ್ ಸಿಲಿಂಡರ್ ಏನಿದೆ ಆ ಕುಕ್ಕಿಂಗ್ ಸಿಲಿಂಡರ್ಗೆ ಇಲ್ಲಿಂದನೇ ತೊಗೊಂಡು ಹೋಗುವಂಥ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತಾರೆ ಈಗ ಕುಕ್ಕಿಂಗ್ ಸಿಲಿಂಡರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸೊ ಎವ್ರಿ ಟೈಮ್ ಮನೆಗೆ ಬಂದಿರುವಂಥ ಸಿಲಿಂಡರ್ ಏನಿದೆ ಅದನ್ನು ಒಳಗೆ ತರಬೇಕಾಗಿರುವಂತಹ ಪ್ರಮೇಯ ಇಲ್ಲ. ಸೊ ಒಳಗೇನೆ ನೀವು ಆಚೆನೇ ಇದನ್ನು ಎಕ್ಸ್ಚೇಂಜ್ ಆಫ್ ಸಿಲಿಂಡರ್ಸ್ನ ಮಾಡ್ಕೋಬಹುದು. ಅಲ್ಲಿಂದ ಇಂಟರ್ ಕನೆಕ್ಷನ್ ಕರೆಕ್ಟಾಗಿ ಕನೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿಗೆ ಕಿಚನ್ ಏರಿಯಾಗೆ ಕನೆಕ್ಟನ್ನು ನೀಟಾಗಿ ಮಾಡಿದ್ದಾರೆ. ಸೊ ಎವ್ರಿ ಟೈಮ್ ನಾವು ಒಳ್ಳೆ ನಮ್ಮ ಮನೇಲಿ ಇರಲ್ಲ ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಒಳಗೆ ಬಂದರೂ ಅವೆಲ್ಲ ಇರೋ ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ಇಸ್ ದಿ ಫಸ್ಟ್ ಪಾರ್ಟ್ ಆಫ್ ದಿಸ್ ಪ್ರಾಪರ್ಟಿ. ನಾನು ಇದನ್ನು 1, 2 ಮತ್ತು 3 ಹಂತವಾಗಿ ಡಿವೈಡ್ ಮಾಡಿದ್ದೀನಿ. ಗ್ರೌಂಡ್ ಫ್ಲೋರ್ ಅಂದರೆ ನಾನು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಭಾಗ 1. ಸೊ ಭಾಗ 2 ವಿಲ್ ಬಿ ದ ಗ್ರೌಂಡ್ ಆ್ಯಂಡ್ ದಿ ಫಸ್ಟ್ ಫ್ಲೋರ್ ಆ್ಯಂಡ್ ದಿ ಲಾಸ್ಟ್ ಪಾರ್ಟ್ ಎಕ್ಸಿಟ್ ಪಾರ್ಟ್ ಅಂತ ಸಹ ನಾನು ಇಲ್ಲಿ ತೋರಿಸ್ತೀನಿ. ಇಟ್ಸ್ ಗೋಣ್ ಟು ಬಿ ಎ ವೆರಿ ಲಾಂಗ್ ವೀಡಿಯೋ, ಬೇಕಾ ಬಹಳಷ್ಟು ಕಾಲ ಬಹಳಷ್ಟು ಸಮಯವನ್ನು ವಹಿಸಿ ಬಹಳಷ್ಟು ಇಂಟ್ರೆಸ್ಟ್ ವಹಿಸಿ ಮಾಡಿರುವಂತಹ ಮನೆ ಅಂದರೆ ಬಹಳಷ್ಟು ಮೆಟೀರಿಯಲ್ ಅಂದರೆ ಮೆಟೀರಿಯಲ್ಗಳಿರ್ಬೋದು, ಸ್ಪೇಸ್ ಯುಟಿಲೈಸೇಷನ್ ಇರ್ಬೋದು, ಯೂಸ್ ಮಾಡಿರುವಂತಹ ಮೆಟೀರಿಯಲ್ಗಳಿರ್ಬೋದು, ಎಲ್ಲವೂ ಬಹಳಷ್ಟು ಚಾಕುಚಕ್ಯತೆಯಿಂದ ಬಹಳಷ್ಟು ಯು ನೀಡ್ ಎಕ್ಸ್ಪೀರಿಯನ್ಸ್ ಟು ಬಿಲ್ಡ್ ಹೌಸಸ್ ಲೈಕ್ ದಿಸ್. ಯಾಕಂದ್ರೆ ನಾನು ಭಾಳಷ್ಟು ಕಡೆ ಹೇಳ್ತೀನಿ ಮನೆ ಕಟ್ಟೋದು ಬಹಳ ಕಷ್ಟವಾದಂತಹ ಕೆಲಸ, ಭಾಳ ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಎನರ್ಜಿ ಸ್ಪೇಸ್ ಮತ್ತು ಮನೆ ಕಟ್ಟಕ್ಕೆ ಬರುವಂತಹ ಏನು ಲೇಬರ್ಗಳಿರ್ತಾರೆ, ಸ್ಕಿಲ್ಡ್ ಲೇಬರ್ ಇರ್ಬೋದು ಅಥವಾ ಅನ್ಸ್ಕಿಲ್ಡ್ ಲೇಬರ್, ಅವರ ಜೊತೆ ನಾವು ಅದನ್ನು ಅವರಿಂದ ನಾವು ಕೆಲಸ ತೆಗೆಸಿ ಅದನ್ನು ಮಾಡಲಿದ್ದು ಭಾಳ ಟಫ್ ಜಾಬ್ ಅಂತಲೇ ಹೇಳ್ತೀನಿ. ಈಗ ಮನೆಯ ಒಳಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಂದ ಇದು ಅಷ್ಟೇ ಗ್ರನೈಟು, ಎಂಟೈರ್ ಮನೆ ನಾನೇನು ತೋರಿಸ್ತೀನಿ ಇವಾಗ, ಇದು ಏನು ನಾನು ಗ್ರನೈಟ್ ತೋರಿಸ್ತಾ ಇದ್ದೀನಿ, ಟಿಲ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ದೇ ಹ್ಯಾವ್ ಕಂಟಿನ್ಯೂಡ್ ದಿ ಗ್ರನೈಟ್ ಫ್ಲೋರಿಂಗ್. ಈ ಮನೇಲಿ ಎಲ್ಲೇ ಸಹ ತಾವು ಡೋರ್ಸ್ ವಿಂಡೋಸ್ ಫ್ರೇಮ್ಗಳು ಶಟರ್ಗಳು ಇವೆಲ್ಲವೂ ನೋಡಿದ್ರೆ ಎಲ್ಲವೂ ಫಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಟೀ ಕುಡ್ಡಲ್ಲೇ ಮಾಡಿರುವಂಥದ್ದು ನೀವು ನೋಡ್ಬೋದು. ಸೊ ಆರಲ್ಲಿ ಇವರು ಲಾಕ್ ಯುರೋಪ ಲಾಕ್ ಇಟ್ಟಿದ್ದಾರೆ, ಬ್ರಾಸ್ ಫಿನಿಶ್ ಹ್ಯಾಂಡಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಟೆಕ್ನಿಕಲ್ ವಿಚಾರನ ಹೇಳಕ್ಕೆ ಬಯಸ್ತೀನಿ. ಏನಂತಂದರೆ ವಿಂಡೋ ಪ್ಲೇಸ್ಮೆಂಟ್ ವಿಚಾರಕ್ಕೆ ಬಂದಾಗ
ಲೋ ವಿಂಡೋಸ್ ಮತ್ತು ಹೈ ವಿಂಡೋಸ್ ಅಂತ ಎರಡು ಥರ ವಿಂಡೋಗಳು ಬರುತ್ತೆ. ಈ ಮನೆಯಲ್ಲಿ ಇವರು ಯೂಸ್ ಮಾಡಿರುವಂತಹ ಅಥವಾ ಬಳಸಿರುವಂತಹ ಟೆಕ್ನಾಲಜಿ ಹೈ ವಿಂಡೋ ಟೆಕ್ನಾಲಜಿ ಅಂತ ಹೇಳ್ತೀವಿ. ಆರ್ ಸಮ್ ಪೀಪಲ್ ಕ್ಯಾನ್ ಕಾಲ್ ದಿಸ್ ಫ್ರೆಂಚ್ ವಿಂಡೋಸ್ ಆರ್ ಲೈಫ್ ಸೈಜ್ ವಿಂಡೋಗಳನ್ನ ಅಂತ ಕರಿತೀವಿ. ಸೊ ವಾಟ್ ಐ ಟೆಲ್ ಇಸ್ ದಿಸ್ ಹೈ ವಿಂಡೋ ಅಂತ, ಯಾಕಂದರೆ ಯೂಶ್ವಲಿ ವಿಂಡೋಗಳು ಸರಿಸುಮಾರು ನೆಲದಿಂದ ಅಂದರೆ ಗ್ರೌಂಡ್ ಲೆವೆಲಿಂದ ಸರಿಸುಮಾರು 2.5 feet ಸ್ಟಾರ್ಟ್ ಆಗಿ ಅಲ್ಲಿ ತನಕ 6 feet ತನಕ ಹೋಗುತ್ತೆ. ಇವರೇನು ಮಾಡಿದರೆ ಸ್ವಲ್ಪ ಹೈಟನ್ನ ಕೊಟ್ಟಿದ್ದಾರೆ. ಸೊ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್, ಬಹಳ ಚೆನ್ನಾಗಿ ಗಾಳಿ ಮತ್ತು ಬೆಳಕಿಗೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಇದೆ. ಇನ್ನೊಂದು ವಿಚಾರ ಸ್ನೇಹಿತರೆ, ನಾನು ಮನೆಗೆ ಒಳಗೆ ಬಂದಿದ್ದೀನಿ, ನಾನು ಯಾವುದೇ ತರಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಅಥವಾ ಎಕ್ಸ್ಟ್ರಾ ಫ್ರೇಮ್ಸ್ಗಳನ್ನ ಯೂಸ್ ಮಾಡಿ ಮಾಡಿರುವಂತಹ ವಿಡಿಯೋ ಅಲ್ಲ ಇದು. ಏನು ಮನೆಯ ಕಟ್ಟಿರುವಂತಹ ಮಾಲೀಕರು ಏನಿದ್ದಾರೆ, ಸೊ ಅವರು ಏನು ಲೈಟಿಂಗ್ಗಳನ್ನ ಯೂಸ್ ಮಾಡಿದ್ದಾರೆ, ಆ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಮಾತ್ರ ನಾನು ಮಾಡ್ತಾ ಇರುವಂತಹ ವಿಡಿಯೋ ಇದು. ಇದು ಎಂಟ್ರೆನ್ಸ್ ಅವ್ರದ್ದು ಹಾಲ್. ಹಾಲಲ್ಲಿ ಬಂದ ತಕ್ಷಣ ಕೇಳುವಂತಹ ಏಕೈಕ ವಿಚಾರ ಏನು ಅಂತಂದರೆ, ನಮಗೆ ಒಂದು 8 seater ಸೋಫಾ ಹಾಕೋಬೇಕು. ನೋಡಿ ತೋರಿಸ್ತೀನಿ, ಈ ಕಡೆ 4, ಈ ಕಡೆ 4. 8 seater ಈಸಿಯಾಗಿ ಸೋಫಾ ಹಾಕೋಬೋದು. ಮಧ್ಯದಲ್ಲಿ ಟೀಪಾ ಇಟ್ಕೊಂಡ್ರು ಸಹ ನಿಮಗೆ ಓಡಾಡಲಿಕ್ಕೆ ತೊಂದರೆ ಆಗಲ್ಲ. ಒಂದು ಪಾರ್ಟ್ ಆಫ್ ದ ಹೌಸ್ ಅಂದರೆ ಏನು ಒಳಗೆ ಬಂದು ತೋರಿಸ್ತೇನೆ, ಒಂದು ಪಾರ್ಟ್ ಆಫ್ ದಿ ಹೌಸ್ ಎಂಟೈರ್ ಮನೆ, ಈ ಏನು ಹಾಲ್ ಇದೆ. ಒಂದು ಕಡೆ ಇವರು ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಎಲ್ಲ ಇದೆಲ್ಲ ವಿನೇರ್ ಅಲ್ಲಿ ಮಾಡಿರುವಂಥದ್ದು. ಇದು ಫಾರ್ಮೆಕಲ್ಲ, ಫಾರ್ಮೆಕಲ್ಲಿ ಈ ಫಿನಿಶ್ ಬರಲ್ಲ. ಕೆಳಗೆ ಕ್ಲೋಸ್ಡ್ ಮಾಡಿದರೆ ಕೆಳಗೆ ಓಪನ್ ಇದೆ. DTH ಕೇಬಲ್ಗೆ ಈಗಾಗಲೇ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಓಪನ್ ಫ್ರೇಮ್ ಅಂತ ನಾವು ಏನು ಓಪನ್ ಶೋ ಕೇಸ್ ಅಂತ ಹೇಳ್ತೀವಿ, ಬಹಳಷ್ಟು ಯೂಸ್ಫುಲ್ ಆಗುವಂಥದ್ದಕ್ಕೆ ಮಾಡಿರುವಂಥದ್ದು. ಈಗ ನಾನು ಐ ಆಮ್ ಎಂಟ್ರಿಂಗ್ ದಿ ಕಿಚನ್ ಏರಿಯಾ, ಯುಟಿಲಿಟಿ ಏರಿಯಾ ಅಂಡ್ ದ ರೂಮ್ ಅಂಡ್ ಪೂಜಾ ರೂಮ್. ನೋಡಿ ಇದು ಪೂಜಾ ರೂಮು, ನೋಡ್ಬೋದು. ನಾನೀಗ ನಾರ್ತಿಂದ ಈ ಮನೆ ಒಳಗೆ ಎಂಟರ್ ಆದೆ, ಈಸ್ಟಿಂದ ಮೇನ್ ಡೋರ್ ಇದೆ. ದಿಸ್ ಈಸ್ ವೆಸ್ಟ್ ಫೇಸಿಂಗು. ನಾವು ನಿಂತು ಪೂಜೆ ಮಾಡೋದು ಯಾವ ಕಡೆ ಅಂತಂದರೆ, ನಾವು ನಿಂತ್ಕೊಂಡಾಗ ದೇವರಿರುವಂಥ ಮುಖ, ನಮ್ಮ ಮುಖ ಈಸ್ಟಿಗಿರುತ್ತೆ. ಸೂರ್ಯ ಹುಟ್ಟುವ ಮುಖದಲ್ಲಿ ನಾವು ನಿಂತು ಪೂಜೆ ಮಾಡುವಂತಹ ಪೂಜಾ ರೂಮ್. ಸೊ ನಾನೀಗ ಡೈನಿಂಗ್ ಏರಿಯಾ ನೋಡಿ, ಪಕ್ಕದಲ್ಲೇ ಇದ್ರ ಮುಂಭಾಗದಲ್ಲೇ ಯು ಕ್ಯಾನ್ ಅರೇಂಜ್ ಯುವರ್ ಡೈನಿಂಗ್ ಏರಿಯಾ. ಸೇ ಸುಮಾರು ಒಂದು 4 seater ಡೈನಿಂಗ್ ಟೇಬಲ್ನ ಹಾಕ್ಕೋಬಹುದು. ದ ಕಿಚನ್ ಏರಿಯಾ ನೋಡಿ, ಬ್ಯೂಟಿಫುಲ್, ವೆರಿ ಹ್ಯೂಜ್ ಕಿಚನ್. ಅಂದರೆ ಅಲ್ಲಿಂದ ಸ್ಟಾರ್ಟ್, ದೇವ್ರ ಮನೆಯಿಂದ ಸ್ಟಾರ್ಟ್ ಆಗಿರುವಂತಹ ಕಿಚನ್ ಯುಟಿಲಿಟಿ ಸ್ಪೇಸ್ ಎಂಡ್ ತನಕ ಬಂದಿದೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ನೋಡ್ಬೋದು, ವಾಟರ್ ಫಿಲ್ಟರ್ಗೆ ಅವಕಾಶ ಕೊಟ್ಟಿದ್ದಾರೆ, ಸಿಂಕ್ ಇದೆ, ಚಿಮ್ನಿಗೆ ಆಪ್ಷನ್ ಮಾಡಿದ್ದಾರೆ. ಎರಡು ಕಡೆ ಕೌಂಟರ್ ಕೊಟ್ಟಿದೆ, ಅಂದರೆ ನೀವು ಮೈಕ್ರೋವೇವ್ ಒನ್ ಈ ಕಡೆ ಇಟ್ಕೊಂಡು ರೆಫ್ರಿಜರೇಟರ್ನ ಆ ಕಡೆ ಇಟ್ಕೋಬೋದು, ಪ್ಲಸ್ ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್. ಮತ್ತೆ ತೋರಿಸ್ತಾರೆ, ಇದು ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್. ಸ್ಟೋರೇಜ್ ಸ್ಪೇಸ್ ಪಕ್ಕದಲ್ಲೂ ಸಹ ಮೈಕ್ರೋವೇವ್ ಓನ್ ಕೊಟ್ಟಿದ್ದಾರೆ. ಏನು ಸ್ಟೋರೇಜ್ ಸ್ಪೇಸ್ ಅಂತ ಹೇಳಿದೆ, ಸ್ಟೋರೇಜ್ ಸ್ಪೇಸ್ ರೆಫ್ರಿಜರೇಟರ್ ಇಟ್ಕೋಬೋದು. ಇಲ್ಲೂ ಸಹ ಬೇಕಾದಲ್ಲಿ ನೀವು ಇಲ್ಲೂ ಸಹ ಒಂದು ಗ್ಯಾಸ್ ಸ್ಟವ್ನ ಇಟ್ಕೋಬೋದು. ನಾನು ಆಗಲೇ ಈ ವಿಡಿಯೋ ಆ್ಯಂಡ್ ಸ್ಟಾರ್ಟಿಂಗಲ್ಲೇ ನಿಮಗೆ ಗ್ಯಾಸ್ ಪಾಯಿಂಟ್ ತೋರಿಸಿದೆ. ನೋಡಿ, ಇದೆ ಎಕ್ಸಿಟ್ ಪಾಯಿಂಟ್ ಆಫ್ ದ ಗ್ಯಾಸ್. ಅಲ್ಲಿ ಎಂಟ್ರಿ ಆಗುತ್ತೆ, ಇಲ್ಲಿ ಎಕ್ಸಿಟ್ ಆಗುತ್ತೆ ಗ್ಯಾಸ್. ಅಂದರೆ ಗ್ಯಾಸ್ ಇಲ್ಲಿಗೆ ಬರುತ್ತೆ, ಸ್ಟೌವ್ ಇಲ್ಲಿ ಇಟ್ಕೋಬೇಕು. ಇದು ಈಸ್ಟ್ ಫೇಸಿಂಗ್ ಇರಿಂದ ವಾಸ್ತು ಅನುಗುಣವಾಗಿ ನಾವು ಹೇಳುವಂತಹ ವಿಚಾರ ಏನು, ಲೋಕಾರೋಡಲ್ಲಿರುವಂಥದ್ದು ಅಗ್ನಿ ಮೂಲೆ ಇಲ್ಲಿ ಬರಬೇಕು. ಅದಕ್ಕೆ ಇಲ್ಲೇ ಇವರು ಗ್ಯಾಸ್ ಸ್ಟವ್ನ ಇಲ್ಲೇ ಇಟ್ಟಿದ್ದಾರೆ. ಯುಟಿಲಿಟಿ ಸ್ಪೇಸ್ ಆಫ್ ದಿ ಏರಿಯಾ, ಒಂದು ಸಿಂಕ್ ಕೊಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಪಾಯಿಂಟ್, ವಾಷಿಂಗ್ ಮಿಷಿನ್ ಎಂಟ್ರಿ ಮತ್ತು ಎಕ್ಸಿಟ್, ಅದಕ್ಕೆ ಬೇಕಾಗಿರುವಂಥ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ, ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದಾರೆ. ಬೇಕಾದಲ್ಲಿ ನೀವು ಇಲ್ಲೇ ಬಟ್ಟೆ ಒಗೆದು, ಇಲ್ಲೇ ಪುಲ್ ಆ್ಯಂಡ್ ಡ್ರೈ ಹಾಕ್ಕೊಂಡು ಇಲ್ಲೇ ಒಗೆದು, ಗ್ರೌಂಡ್ ಫ್ಲೋರಲ್ಲೇ ಇದ್ದೀವಿ ನಾವು ಪೇರೆಂಟ್ಸ್ ಅಥವಾ ನಾವು ವಯಸ್ಸಾದವ್ರು ಇದ್ದೀವಿ, ನಾವು ಮೇಲೆ ಹತ್ತಕ್ಕಾಗಲ್ಲ, ಯಾಕಂದರೆ ಮೇಲ್ಗಡೆನೂ ಇದೆ, ನಾನು ಮೇಲೆ ಹತ್ತಕ್ಕಾಗಲ್ಲ, ನಾವು ಇಲ್ಲೇ ಎಲ್ಲವನ್ನೂ ಮಾಡ್ಕೋಬೇಕು, ಆಪ್ಷನ್ ಇದೆಯಾ? ಖಂಡಿತವಾಗ್ಲೂ ಆಪ್ಷನ್ ಇದೆ. ನೀವು ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಂಡು ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕೋಬೋದು. ಬೇಡ ಅಂದರೆ ಲಾಸ್ಟ್ ಫ್ಲೋರಲ್ಲೂ ಇದೆ. ಅಕಸ್ಮಾತ್ ನಿಮ್ಮ ಮನೆಗೆ ದಿನನಿತ್ಯ ಹೆಲ್ಪರ್ಸ್ ಬರ್ತಾರೆ, ನಾವು ಬಟ್ಟೆ ಒಣಗಿ ಹಾಕ್ಬಿಟ್ಟು ಅವ್ರಿಗೆ ಅಲ್ಲೇ ಮಾಡ್ಕೋಬೇಕು, ಅಲ್ಲೇ ಮಾಡ್ಕೋಬೋದು. ಅದಕ್ಕೆ ಸಹ ಆಚೆ ಯುಟಿಲಿಟಿ ಏರಿಯಾದಲ್ಲಿ ಪಾತ್ರೆ ತೊಳೆದಿಕ್ಕೆ ಸಹ ಆಪ್ಷನ್ ಮಾಡಿದ್ದಾರೆ. ಇದು ಎರಡು ಏನು ನೋಡಿ, ಒಂದು ದಿಸ್ ಇಸ್ ದಿ ಹಾಲ್, ದಿಸ್ ಇಸ್ ದಿ ರೂಮ್. ರೂಮಲ್ಲಿ ಬಹಳಷ್ಟು ಜನ ಕೇಳೋದೇನಂತಂದರೆ, ನಮಗೆ ರೂಮ್ ಚಿಕ್ಕದಾಯಿತು, ನಮಗೆ ರೂಮ್ ಚಿಕ್ಕದಾಯಿತು. ಸರ್ ನೋಡಿ ಸ್ನೇಹಿತರೆ, ರೂಮ್ ಚಿಕ್ಕದಾಯಿತು ಅಂದರೆ ಯೂಶ್ವಲಿ ನಾವು ರೂಮಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ ಹಾಕ್ತೀವಿ ಇಲ್ಲ ಕ್ವೀನ್ ಸೈಜ್ ಬೆಡ್ ಹಾಕ್ತೀವಿ, ಆಯಿತಾ? 5x7 ಅಥವಾ 6x7 ಆ ಮೆಷರ್ಮೆಂಟಲ್ಲಿ ಹಾಕ್ತೀವಿ. ಇಲ್ಲಿ ಈಸಿಲಿ ನೀವು ಒಂದು ಬೆಡ್ನ ಈಸಿಯಾಗಿ ಹಾಕ್ಕೊಂಡು ಸುತ್ತಮುತ್ತ ಓಡಾಡಲಿಕ್ಕೆ ಜಾಗ ಇದೆ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತೀರಾ, ಸ್ಲೈಡಿಂಗ್ ವಾರ್ಡ್ರೋಪ್, ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಪ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸಹ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ರೂಮ್ ಆಯಿತು. ಆ ಭಾಗದಲ್ಲಿ ನೀವು ನೋಡ್ತೀರಿ, ಒಂದು ಡ್ರೆಸ್ಸಿಂಗ್ ಟೇಬಲ್, ಎರಡು ಕಡೆ ಕ್ರಾಸ್ ವೆಂಟಿಲೇಷನ್ಗೆ ಎರಡು ಕಡೆಗೂ ವಿಂಡೋಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ ನಂಬರ್ 1 ಪಕ್ಕ ನೋಡಲಿ. ಆ ರೂಮ್ ನಂಬರ್ 1 ಪಕ್ಕದಲ್ಲೇ ಇರುವಂತಹ ಒಂದು ಕಾಮನ್ ವಾಶ್ರೂಮ್. ಈ ಕಾಮನ್ ವಾಶ್ರೂಮ್ ಮಾಡಿರುವಂಥ ಭಾಳ ಚೆನ್ನಾಗಿ ಮಾಡಿದರೆ, ಇದರೊಳಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಿದ್ರೆ ಯಾರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರ ಆಚೆಯಿಂದ ಬಂದಾಗ ಫಾರ್ ಸಮ್ ಇನ್ವಿಟೇಷನ್ ಕೊಡೋಕ್ಕೋ ಇನ್ನೇನಕ್ಕೋ ನಾವು ಒಂದು ಟಾಯ್ಲೆಟ್ ಯೂಸ್ ಮಾಡಬೇಕು ಅಂದರೆ ಭಾಳ ಒಳಗೆ ಬೆಡ್ರೂಮ್ ಒಳಗೆ ಹೋಗಬೇಕು. ಇಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ ನೋಡ್ಬೋದು. ಕನ್ಸೀಲ್ಡ್ ಟ್ಯಾಂಕ್ ಕೊಟ್ಟಿದ್ದಾರೆ, ಒಂದು
ಕಮೋಡ್ಗೆ ಎಲ್ಲ ಎಲ್ಲ ಬ್ರ್ಯಾಂಡೆಡ್ ವಾಟರ್ ಫಿಕ್ಸ್ಚರ್ಸ್ ಹಾಕಿದ್ದಾರೆ. ಇಲ್ಲೂ ಸಹ ಅಷ್ಟು ಆಂಟಿಸ್ಕೇಟೆಡ್ ಟೈಲ್ಸ್ ಇದೆ, ವೆಂಟಿಲೇಟರ್ ಪಕ್ಕದಲ್ಲಿ ಎಕ್ಸಾಸ್ಟ್ ಇದೆ, ಅದರ ಪಕ್ಕದಲ್ಲೇ ಗ್ರನೈಟ್ ಟಾಪ್ ಹಾಕಿರುವಂತಹ ಹ್ಯಾಂಡ್ ವಾಶ್ ಸಹ ಕೊಟ್ಟಿದ್ದಾರೆ. ಸೊ ಸರಿ ಸುಮಾರು ಟೆಕ್ನಿಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ಬಿಡ್ತೀನಿ ಏನಂದರೆ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಏನು ಮನೆ ಇದೆ ಇಲ್ಲಿ, ಸರಿ ಸುಮಾರು 10 ಪಿಲ್ಲರ್ಗಳು 10 ಕಾಲಮ್ಗಳನ್ನ ಯೂಸ್ ಮಾಡಿದ್ದಾರೆ. ಎಷ್ಟು ಕೋರ್ಸ್ ಫೌಂಡೇಶನ್ ಹಾಕಿದ್ದಾರೆ? ಫೌಂಡೇಶನ್ ಬರೀ 2 ಹಾಕಿದಾರ 3 ಹಾಕಿದಾರ? ಸರಿ ಸುಮಾರು 4-5 ಕೋರ್ಸು ಕೆಳಗೆ, ಅಂದರೆ ಭೂಮಿಯಿಂದ ಕೆಳಗೆ 3-4 ಕೋರ್ಸ್ ಹೋಗಿರುತ್ತೆ, ಮೇಲ್ಗಡೆಗೆ 3 ಕೋರ್ಸು ಫೌಂಡೇಶನ್ ಬಂದಿರುತ್ತೆ. ಯು ಕ್ಯಾನ್ ಟೇಕ್ ಇಟ್ ಟೆಕ್ನಿಕಲಿ ಆಸ್ 5+3 ಆರ್ 4+3 ತಗೋಬೋದು ನೀವು. ಈಗ ನಾನು ಇದು ಯುಟಿಲಿಟಿ ಸ್ಪೇಸ್ ಅಂದರೆ ಒಳಗಿರುವಂತಹ ಯುಟಿಲಿಟಿ ಸ್ಪೇಸ್ ಏನಿದು ಅಂತಂದರೆ, ಮನೆಯ ಮಾಡಿ ಮೇಲಕ್ಕೆ ಹೋಗೋಕ್ಕಿಂತ ಮುಂಚೆ ಕಿಟಕಿಗೂ ಮತ್ತು ರೂಮು ಮಧ್ಯದಲ್ಲಿರುವಂಥದ್ದು, ಅಲ್ಲೇ ಯು ಪಿ ಎಸ್ ಪಾಯಿಂಟ್ ಸಹ ಅಲ್ಲೇ ಇದೆ. ನೀವು ನೋಡ್ಬೋದು ಅದು ಯು ಪಿ ಎಸ್ ಪಾಯಿಂಟ್ ಇದೆ. ಮತ್ತು ಈ ಮನೆಯಲ್ಲಿರುವಂಥ ಪರ್ಕೆ ಇರ್ಬೋದು ಅಥವಾ ಯೂಸ್ಡ್ ಮ್ಯಾಗ್ಝೀನು ನ್ಯೂಸ್ ಪೇಪರ್ನ ಸ್ಟೋರೇಜ್ ಮಾಡ್ಕೊಳಕ್ಕೆ ಒಂದು ಜಾಗ ಬೇಕು, ಅದಕ್ಕೋಸ್ಕರ ಮಾಡಿದ್ದಾರೆ ಅದನ್ನು. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಯೂಶಲಿ ಎಸ್ ಎಸ್ ರೇಲಿಂಗ್ಸಲ್ಲಿ ಇರುತ್ತೆ. ಇಲ್ಲಿ ಟೀಕ್ನೇ ಯೂಸ್ ಮಾಡಿದ್ದಾರೆ, ಅಂದರೆ ಏನು ಡೋರ್ಸು ವಿಂಡೋಸು ಫ್ರೇಮು ಶಟರ್ಗಳೇನು ಯೂಸ್ ಮಾಡಿದ್ದಾರೆ ಅದೇ ತರಹದ ವುಡ್ಡನ್ನು ಯೂಸ್ ಮಾಡಿದ್ದಾರೆ. ಕೆಳಗೆ ಟೆಂಪಲ್ಡ್ ಗ್ಲಾಸ್ಗಳನ್ನ ಹಾಕಿದ್ದಾರೆ. ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಹೋಗ್ತಾ ಒಂದು ವಿಚಾರ ಮಾತಾಡೋಣ. ಏನು ಅಂತಂದರೆ ಬ್ಯಾಂಕ್ ಲೋನ್ ಆಗುತ್ತೆ ಅನ್ನೋದು. ಇಲ್ಲೂ ನೋಡ್ಬೋದು ಭಾಳ ದೊಡ್ಡದಾಗಿರುವಂತಹ ಕಿಟಕಿ ಇಟ್ಟಿದ್ದಾರೆ. ಸೊ ಇಲ್ಲೂ ಸಹ ಅಷ್ಟೇ, ಅದನ್ನು ತೆಗೆದ್ರೆ ನಿಮಗೆ ಗಾಳಿ ಬರುತ್ತೆ. ಸೊ ವೆಂಟಿಲೇಷನ್ ಇಸ್ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್. ಬನ್ನಿ, ಈಗ ನಾನು ಫಸ್ಟ್ ಫ್ಲೋರ್ಲಿದ್ದೀನಿ, ಬ್ಯಾಂಕ್ ಲೋನ್ ವಿಚಾರ ಹೇಳ್ತೀನಿ. ಇದು ಒಂದು ಹಾಲು, ಗ್ರೌಂಡ್ ಫ್ಲೋರ್ ಒಂದು ಹಾಲ್ ತೋರಿಸಿದೆ, ಫಸ್ಟ್ ಫ್ಲೋರಲ್ಲೂ ಒಂದು ಹಾಲ್ ಇದೆ. ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ಸ್ಪೇಸ್ ಯುಟಿಲೈಸೇಷನ್ ಬಗ್ಗೆ ಒಂದು ವಿಚಾರ ಹೇಳಿದ್ದೆ. ಭಾಳ ಚೆನ್ನಾಗಿ ಸ್ಪೇಸ್ ಯುಟಿಲೈಸ್ ಮಾಡಿದ್ದಾರೆ. ರೂಮ್ ನಂಬರ್ 3, ರೂಮ್ ನಂಬರ್ 2 ಆ್ಯಂಡ್ ರೂಮ್ ನಂಬರ್ 3 ಇದು, ಅದೆರಡರ ಮಧ್ಯದಲ್ಲಿರುವಂತಹ ಲಿವಿನ್ ಸ್ಪೇಸ್ ಇದು. ಇಲ್ಲೂ ಅಷ್ಟೇ ಟಿ ವಿ ಕ್ಯಾಬಿನೆಟ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಟಿ ವಿ ಕ್ಯಾಬಿನೆಟ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಈಸಿಲಿ ಇಲ್ಲೂ ಒಂದು 4-5 ಸೀಟರ್ ಸೋಫಾ ಹಾಕ್ಕೋಬೋದು. ಬೇಡ ಅಂದಲ್ಲಿ, ನಮಗೆ ವರ್ಕ್ ಫ್ರಮ್ ಹೋಮ್ ಇದೆ, ನಮಗೆ ಒಂದು ಸ್ಪೇಸ್ ಬೇಕು ಮನೆಯಿಂದ ಕೂತು ಕೆಲಸ ಮಾಡೋದಕ್ಕೆ, ಅಥವಾ ಮಕ್ಕಳಿದ್ದಾರೆ, ಓದುವಂತಹ ಮಕ್ಕಳಿದ್ದಾರೆ, ಅವ್ರಿಗೊಂದು ಜಾಗ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು, ಅವ್ರಿಗೊಂದು ಸ್ಪೇಸ್ ಕ್ರಿಯೇಟ್ ಮಾಡಿಕೊಡ್ಬೇಕು, ಅದು ಲೈಬ್ರರಿ ಮಾಡ್ಕೋಬೇಕು, ನಾವು ಓದೋಕ್ಕೆ ಒಂದು ಸಪ್ರೇಟ್ ಜಾಗ ಬೇಕು ಅಂದರೆ, ದಿಸ್ ಯು ಕ್ಯಾನ್ ಕನ್ವರ್ಟ್ ಇಟ್ ಆಸ್ ಅ ಲೈಬ್ರರಿ ಆರ್ ಅ ವರ್ಕ್ ಫ್ರಮ್ ಹೋಮ್ ಸ್ಪೇಸ್ ಆರ್ ಯುವರ್ ರೀಡಿಂಗ್ ರೂಮ್ ಆರ್ ನಮಗೆ ಮನೆಯಲ್ಲೇ ಒಳಗೆ ಒಂದು ದೊಡ್ಡ ಟಿ ವಿ ಹಾಕ್ಕೊಂಡು ಅಥವಾ ನಾವು ದೊಡ್ಡ ಒಂದು ಪ್ರೊಜೆಕ್ಟರ್ ಹಾಕ್ಕೊಂಡು ನಾವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಹೋಮ್ ಥಿಯೇಟರ್ ಕಾನ್ಸೆಪ್ಟಲ್ಲಿ ಒಂದು 4 ಸೀಟರ್ ಹಾಕ್ಕೊಂಡು ನಾವು ನೋಡಬೇಕು ಅಂತ ಇದ್ದರೆ ಇಲ್ಲೂ ಸಹ ನೀವು ಅದನ್ನು ಮಾಡ್ಕೋಬಹುದು. ಜಾಗ ಇಸ್ ಏನು ನಿಮಗೆ ಚಿಕ್ಕದಾಗಲ್ಲ, ದೊಡ್ಡದಾಗೇ ಇದೆ. ಇಲ್ಲ ನಾವೊಂದು ಎ ಸಿ ಆಫೀಸ್ ಮಾಡ್ಕೋಬೇಕು, ಆಫೀಸ್ ರೂಮ್ ಮಾಡ್ಕೋಬೇಕು ಅಂದರೂ ಸಹ ನೀವು ಅಲ್ಲಿ ಎ ಸಿನ ಹಾಕ್ಕೊಂಡು ಈ ಪೋರ್ಷನ್ನ ಕವರ್ ಮಾಡಿಕೊಂಡು ಇದನ್ನು ನೀವು ಹೋಮಲ್ಲೇ ಮನೇಲೆ ಆಫೀಸ್ನ ಕ್ರಿಯೇಟ್ ಮಾಡ್ಕೊಳ್ಳುವಷ್ಟು ಜಾಗ ಇದೆ. ಸೊ ಟೆಕ್ನಿಕಲಿ ನಾವು ಒಂದು ಮನೆಯನ್ನು ನೋಡಿದಾಗ ಬಹಳಷ್ಟು ವಿಚಾರಗಳು ನಮ್ಮ ಮುಂದೆ ಬರುತ್ತೆ, ಅದರಲ್ಲಿ ಇದು ಒಂದು. ಇದು ನನ್ನ ಪ್ರಕಾರ ಇದು 2 ಮಾಸ್ಟರ್ ಬೆಡ್ರೂಮ್ ಇರುವಂತಹ ಮನೆ, ಅಂದರೆ ಐ ಕಾಲ್ ದಿಸ್ ಅಂದರೆ ಮಾಸ್ಟರ್ ಬೆಡ್ರೂಮ್ ಮನೆ ಹೌಸ್ ವಿತ್ 2 ಮಾಸ್ಟರ್ ಬೆಡ್ರೂಮ್ಸ್. ನೀವಿಲ್ಲಿ ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಅಥವಾ ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಅಥವಾ ಸೂಪರ್ ಕಿಂಗ್ ಸೈಜ್ ಬೆಡ್ ಅಥವಾ ಮೆಗಾ ಕಿಂಗ್ ಸೈಜ್ ಬೆಡ್ ಅಥವಾ ಅಲ್ಟ್ರಾ ಲಕ್ಸುರಿ ಕಿಂಗ್ ಸೈಜ್ ಬೆಡ್ ಹಾಕೋಬೇಕು, ರೊಟೇಟ್ ಆಗಂಥ ಬೆಡ್ ಹಾಕೋಬೇಕು, ವಾಟರ್ ಬೆಡ್ ಹಾಕೋಬೇಕು, ಹಾಟ್ ವಾಟರ್ ಬೆಡ್ ಹಾಕೋಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರುತ್ತೆ. ಆಸೆ ಒಳ್ಳೆಯದು ಇರಬೇಕು, ಆಸೆ ಕನಸು ನನಸಾಗಲಿ ಅಂತಲೇ ಇಂತಹ ಚೆನ್ನಾಗಿರುವಂತಹ ಮನೆ ಸಹ ನಾನು ತೋರಿಸ್ತಾ ಇದ್ದೀನಿ. ಅಲ್ಟ್ರಾ ಸೂಪರ್ ಕಿಂಗ್ ಸೈಜ್ ಬೆಡ್ ಹಾಕ್ಕೊಳ್ಳಿ, ಆಯಿತಾ, ಯಾವುದೇ ತರಹ ತೊಂದರೆ ಇಲ್ಲ. ನೀವು ಬೇಕಾದಲ್ಲೇ ಪಕ್ಕದಲ್ಲೇ ಟಿ ವಿ ಯೂನಿಟ್ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಒಂದು ಕಡೆ ಫುಲ್ಲು ವಾಲ್ ಓಪನ್ ಇದೆ, ಕ್ಲೀನ್ ಆಗಿದೆ. ಇನ್ನೇ ಪೇಂಟಿಂಗ್ಸ್ ಅಥವಾ ವಾಲ್ ಪೇಂಟಿಂಗ್ಸು ಹ್ಯಾಂಗಿಂಗ್ಸು ಏನು ಬೇಕಾರ ಹಾಕ್ಕೊಳ್ಳಿ. ದೊಡ್ಡ ಹ್ಯಾಂಗಿಂಗ್ ಲೈಟ್ ಬೇಕಾ? ಹ್ಯಾಂಗಿಂಗ್ ಲೈಟ್ ಹಾಕ್ಕೊಳ್ಳಿ. ಒಳಗೇನೆ ಈ ಮನೆ ಈ ರೂಮ್ ಒಳಗೇನೆ ಸ್ಟಡಿ ಸ್ಪೇಸ್ ಬೇಕಾ? ನೋಡಿ ತೋರಿಸ್ತೀನಿ ಇವಾಗ. ಒಂದು ಸ್ಟಡಿ ಸ್ಪೇಸ್, ಇಲ್ಲೇ ಒಂದು ಟೇಬಲ್ ಹಾಕ್ಕೊಳ್ಳಿ, ಈ ಕಡೆ ಪೂರ್ತಿ ನೀವು ಬುಕ್ಸ್ ಇಟ್ಕೊಳ್ಳಿ, ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಇಲ್ಲೇ ವರ್ಕ್ ಮಾಡಿ. ಅಲ್ಲಿ ಬೇಡ ಸರ್, ನಮ್ಮ ರೂಮಲ್ಲಿ ಎದ್ದ ತಕ್ಷಣ ನನಗೆ ಕೂತ್ಕೊಳ್ಳೋಕೆ ಒಂದು ಸ್ಪೇಸ್ ಬೇಕು, ಒಂದು 2 ಬೆಡ್ 2 2 3 ಟೇಬಲ್ ಹಾಕ್ಕೊಂಡು ಟೀ ಪಾಯ್ ಹಾಕ್ಕೊಂಡು ನಾನು ಮನೇಲೆ ರೂಮ್ ಒಳಗೆ ಕೂತ್ಕೊಂಡು ಟೀ ಕಾಫಿ ಕುಡಿಬೇಕು, ನಾನು ಆಚೆ ಎದ್ದೋಗಕ್ಕೆ ಇಷ್ಟ ಇಲ್ಲ. ಇಲ್ಲೇ ಮಾಡ್ಕೊಳ್ಳಿ, ಬೇಡವಾ ಇಲ್ಲೊಂದು ಸ್ಮಾಲ್ ಟ್ರೆಡ್ಮಿಲ್ ಹಾಕ್ಕೊತೀರಾ? ಟ್ರೆಡ್ಮಿಲ್ ಹಾಕ್ಕೊಳ್ಳಿ. ಸೈಕ್ಲಿಂಗ್ ಎಂಥೂಸಿಯಾಸ್ಟ್ ಇದ್ದೀರಾ? ಒಳಗೆ ಸೈಕ್ಲಿಂಗ್ ಮಾಡ್ಬೇಕಾ? ಸೈಕ್ಲಿಂಗ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲೇ ಒಂದು ಟಿ ವಿ ಹಾಕ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ, ಇಲ್ಲಿಂದನೇ ನೋಡಿ, ಇಲ್ಲಿಂದನೇ ವರ್ಕ್ ಮಾಡಿ. 2 ಸ್ಪೇಸ್ ತೋರಿಸಿದ್ದೀನಿ, ವಾಕಿಂಗ್ ವಾರ್ಡ್ರೋಬ್ ತೋರಿಸ್ತೀನಿ ಬನ್ನಿ. ಈಗ ಅಲ್ಟ್ರಾ ಕಿಂಗ್ ಸೈಜ್ ಸೂಪರ್ ಕಿಂಗ್ ಸೈಜ್ ಕಾಟ್ ಬೆಡ್ ಹಾಕೋಬೋದು. ಇಲ್ಲಿ ಬರ್ತಿದ್ದ ಹಾಗೇನೆ ನೋಡಿ, ಒಂದು
ಇದು ಎರಡು, ಓಕೆನಾ? ಆಮೇಲೆ ಇದು ಮೂರು, ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಸ್ಟೋರೇಜ್ ಸ್ಪೇಸು. ಸೊ ಒಂದು ಎರಡು ಮೂರು ನಾಲ್ಕು ವಾರ್ಡ್ರೋಪ್ ಇರುವಂಥದ್ದು, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ, ನನ್ನ ಹಿಂಭಾಗದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಅದ್ರ ಪಕ್ಕದಲ್ಲೇನೆ ಕಾಮನ್ ವಾಶ್ರೂಮ್. ಬನ್ನಿ ಈಗ ತೋರಿಸ್ತೀನಿ ನೋಡಿ, ಗ್ರನೈಟ್ ಟಾಪ್ ಹಾಕಿರುವಂಥದ್ದು ವಿತ್ ಸ್ಟೋರೇಜ್ ಸ್ಪೇಸ್ ಇದೆ, ಪ್ಲಸ್ ಕಮೋಡ್ ಪಕ್ಕದಲ್ಲಿದೆ, ಶವರ್ ಹೈ ಎಂಡ್, ನಿಮಗೆ ಬಾತಿಂಗ್ ಎಕ್ಸ್ಪೀರಿಯನ್ಸ್ಗೆ, ಸ್ನಾನ ಮಾಡೋ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ಗೆ ಒಳ್ಳೆ ಮಳೆ ನೀರು, ಬಿಸಿನೀರು, ಮಳೆ ನೀರು ಬಂದಂಗೆ ಇರುತ್ತೆ, ಆ ಥರ ಇರುತ್ತೆ. ಅದ್ರ ಪಕ್ಕದಲ್ಲೇ ನೀವು ನೋಡ್ಬೋದು, ದಟ್ ಈಸ್ ದಿ ಸಿಂಗಲ್ ಪೀಸ್ ವಾಲ್ ಮೌಂಟೆಡ್ ಕಮೋಡ್ ಆನ್ ಅ ಗ್ರನೈಟ್ ಸ್ಟೋರೇಜ್ ಸ್ಪೇಸ್ ಇದೆ ಅದ್ರ ಹಿಂದೆ, ಅಂದರೆ ಗ್ರನೈಟ್ ಅಲ್ಲಿ ಹಿಂಭಾಗದಲ್ಲಿರುವಂಥದ್ದು. ದಿಸ್ ಈಸ್ ದಿ ಬಾಲ್ಕನಿ ಏರಿಯಾ. ಬನ್ನಿ ಈಗ ನಾನು ನಿಮಗೆ ಬಾಲ್ಕನಿ ಏರಿಯಾ ತೋರಿಸ್ತೀನಿ, ಬನ್ನಿ ಎಷ್ಟು ಆಪ್ಷನ್ಸ್ ಇದೆ ಈ ರೂಮಲ್ಲಿ ಮಾಡ್ಕೊಳ್ಳಿಕ್ಕೆ ನೋಡಿ. ದಿಸ್ ಈಸ್ ದಿ ಬಾಲ್ಕನಿ ಏರಿಯಾ, ದಿಸ್ ಈಸ್ ದಿ ಫ್ರಂಟ್ ವ್ಯೂ ಆಫ್ ದಿಸ್ ಪ್ರಾಪರ್ಟಿ. ನೀವು ಒಂದ್ಸರಿ ಮನೆಗಳಾಗಿದೆಯಾ ಇಲ್ವಾ, ಇಲ್ಲಿ ಸುತ್ತಮುತ್ತ ಮನೆ ಇಲ್ವಾ ಅಂತ ಭಾಳಷ್ಟು ಜನ ಕೇಳಿದವ್ರಿಗೆ ದಿಸ್ ವಿಡಿಯೋ ಅಲ್ಲಿ ದಿಸ್ ಪಾರ್ಟ್ ಆಫ್ ಇಟ್ ಕ್ಯಾನ್ ಆನ್ಸರ್. ಭಾಳ ಚೆನ್ನಾಗಿರುವಂತಹ ಇಡೀ ಭಾಳ ಕಾಮ್ ಆಗಿದೆ, ಭಾಳ ಪ್ರಶಾಂತವಾಗಿರುವಂತಹ ಜಾಗ. ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಯಾವುದೇ ಥರ ಆಚೆ ಸದ್ದು ಗಲಾಟೆ ಏನೂ ಇಲ್ಲ. ಅಲ್ಟ್ರಾ ಲಕ್ಸುರಿ ಬೆಡ್ರೂಮ್ ಇರುವಂತಹ ರೂಮ್ ಇದು. ಹೋಮ್ ಮನೆ ಒಳಗೆ ನಿಮಗೆ ಸೈಕ್ಲಿಂಗು, ಟ್ರೆಡ್ಮಿಲ್ಲು ರೂಮ್ ಒಳಗೆ ಇಟ್ಕೋಬೋದು. ವೆಲ್ಕಮ್ ಟು ರೂಮ್ ನಂಬರ್ 3. ನೋಡಿ ಆ ರೂಮಲ್ಲಿ ನಾನು ಏನೇನು ಹೇಳಿದೆ ನಿಮಗೆ, ಕಿಂಗ್ ಸೈಜು, ಅಲ್ಟ್ರಾ ಕಿಂಗ್ ಸೈಜು, ಸೂಪರ್ ಕಿಂಗ್ ಸೈಜ್ ಬೆಡ್ ಹಾಕೋಬೇಕು, ಒಳಗೇ ಒಂದು ನಾನು 2-3 ಸೋಫಾ ಸೀಟರ್ ಹಾಕ್ಕೋಬೇಕು, ಇಲ್ಲ ನಾನು ರೂಮಲ್ಲೇ ಒಳಗೆ ಒಂದು ಟ್ರೆಡ್ಮಿಲ್ ಇಟ್ಕೋಬೇಕು, ಅಥವಾ ನಾನು ಸೈಕ್ಲಿಂಗ್ ಎಂಥೂಸಿಯಾಸ್ಟ್ ಇದ್ದೀನಿ, ನಾನು ದಿನ ಬೆಳಗ್ಗೆ ಸೈಕ್ಲಿಂಗ್ ಹೋಗ್ತೀನಿ, ನಾನು ಹೋಗೋಕ್ಕೆ ಬೋರ್ ಆಗುತ್ತೆ, ಮನೆ ಒಳಗೆ ನಾನು ಸೈಕಲ್ ಇಟ್ಕೊಂಡು ಸೈಕ್ಲಿಂಗ್ ಮಾಡಬೇಕು ಅನ್ನೋರಿಗೂ ಸಹ ನೋಡಿ ಇಲ್ಲಿ ಜಾಗ ಇದೆ. ಸೂಪರ್ ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ಡು. ಸರಿ ಸುಮಾರು ನೀವು 8x8 ಹಾಕ್ಕೋತೀರಾ ಸರ್ ಬೆಡ್ಡು? ನೀವು ಬೆಡ್ ಮಾಡಿಸ್ಕೊತೀರ, ನೀವು 6 ಅಡಿ ಇದ್ದೀರಾ, 6.5 ಅಡಿ ಇದ್ದೀರಾ? ನಾವು ದೊಡ್ಡ ಬೆಡ್ ಹಾಕೋತೀವಿ ಸುಪ್ರೀತ್, ನಮ್ಮಲ್ಲಿ ಇರೋಲ್ಲ ಅಜಾನ ಬಾಹುಗಳು, ಎಲ್ಲ 6 ಅಡಿ ಮೇಲಿದ್ದೀವಿ. ನಮ್ಮ ದೊಡ್ಡ ಕಾಟ ನಮ್ಮ ಮನೆಯೇ ಸಿಗ್ತಾ ಇಲ್ಲ ಮೈಸೂರಲ್ಲಿ, ಎಲ್ಲಿ ಹೋದ್ರೂ ಮನೆ ಸಣ್ಣ, ರೂಮ್ ಚಿಕ್ಕದು ಅಂತಾರೆ. ನೋಡಿ ಇಲ್ಲಿದೆ, ಇಲ್ಲಿದೆ ನೋಡಿ. ನೀವು 8x8 ಕಾಟ್ ಮಾಡಿಸ್ಕೊಳ್ಳಿ ಕಾರ್ಪೆಂಟ್ರಿಗಳು, 8x8 ಆ ಕಡೆಯಿಂದ ಆ ಕಡೆ 8 ಈ ಕಡೆಯಿಂದ ಈ ಕಡೆ 8 ಮಾಡಿಸ್ಕೊಳ್ಳಿ. ಅದು ಮಾಡಿಸಿದ್ರು ನಿಮಗೆ ಇನ್ನೂ ಸಹ ಓಡಾಡಲಿಕ್ಕೆ ಸುತ್ತಲೂ ಜಾಗ ಇರುತ್ತೆ. ಅದನ್ನು ನಾನು 2 ರೂಮಲ್ಲೂ ಚಾಲೆಂಜ್ ಮಾಡ್ತೀನಿ. ಈ ರೂಮು ರೂಮ್ ನಂಬರ್ 3 ಚಾಲೆಂಜ್ ಮಾಡ್ತೀನಿ, ರೂಮ್ ನಂಬರ್ 2 ಚಾಲೆಂಜ್ ಮಾಡ್ತೀನಿ. ನಿಮ್ಗೆ ಗೊತ್ತಿರುವಂಥ ಯಾವ ಕಾರ್ಪೆಂಟರ್ನಾರು ಕರ್ಕೊಬನ್ನಿ, ನೀವು ಇಲ್ಲಿ ಕಾಟ್ ಮಾಡಿಸ್ಕೊಳ್ಳಿ, ಅಥವಾ ಕಾಟ್ ತೊಗೊಬನ್ನಿ, ಇಲ್ಲ ಕಾಟ್ ಮೆಷರ್ಮೆಂಟ್ ನನ್ನ ಹತ್ರ ಕೇಳಿ ನಾನು ಕೊಡ್ತೀನಿ, ಅಥವಾ ಹಾಲ್ದ ಮೆಷರ್ಮೆಂಟ್ ಕೇಳಿ ನಾನು ಕೊಡ್ತೀನಿ, ನೀವು ಕಾಟ್ ಹಾಕಿಸ್ಕೊಳ್ಳಿ, ಸೂಪರ್ ಆಗಿರುತ್ತೆ, ಸೂಪರ್ ಸ್ಪೇಸ್ ಸಿಗುತ್ತೆ ನಿಮ್ಗೆ. ಇನ್ನೂ ಅಲ್ಲಿ ತೋರಿಸಿದಾಗೆ ಇಲ್ಲೂ ಅಷ್ಟೇ 1, 2 ಮತ್ತು 3 1, 2 ಅಂಡ್ 3 ಮೂರು ವಾರ್ಡ್ರೋಪ್ ಓಪನ್ ಮಾಡಿದ್ದೀನಿ. ಇದು ವಾಕ್ ಇನ್ ವಾರ್ಡ್ರೋಪು, ಪ್ಲಸ್ ಮೇಲ್ಗಡೆ ಸ್ಟೋರೇಜ್ ಸ್ಪೇಸು, ನನ್ನ ಹಿಂಭಾಗದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ 2 ರೂಮಲ್ಲೂ ನಾನು ನಿಮ್ಗೆ ವಾರ್ಡ್ರೋಪ್ ತೋರಿಸಿದೆ, 2 ವಾಕ್ ಇನ್ ವಾರ್ಡ್ರೋಪ್ ತೋರಿಸಿದ್ದೀನಿ, 1 2 ವಾಕ್ ಇನ್ ವಾರ್ಡ್ರೋಪ್ ಇದೆ. ರೂಮ್ ನಂಬರ್ 2 ನಾನು ನಿಮ್ಗೇನು ಬಾತ್ರೂಮ್ ಸೈಜು ಬಾತ್ರೂಮ್ ಇದೆ ಅಂತ ತೋರಿಸಿದೆ. ಸೇಮ್ ಫಿಕ್ಸ್ಚರ್ಸು ನೋಡಿ ಮಾಡಿರೋಂಥದ್ದು, ಇಲ್ಲಿ ಸಿಂಕ್ ಮೇಲೆ ಗ್ರಾನೈಟ್ ಟಾಪ್ ಮೇಲೆ ಹಾಕಿರುವಂಥದ್ದು, ಪಕ್ಕದಲ್ಲೇ ಶವರ್ ಯೂನಿಟ್ ಇದೆ. ಈ ಬಾಗಿಲ ಹಿಂಭಾಗದಲ್ಲಿ ತೋರಿಸ್ತಾರೆ, ಈ ಬಾಗಿಲ ಹಿಂಭಾಗದಲ್ಲಿ ಕಮೋಡ್ ಸ್ಪೇಸ್ ಇದೆ. ಮೈಸೂರು ಈ ದಟ್ಟಗಳ ಭಾಗದಲ್ಲಿ ನಿಮಗೆ 2 ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳುವಂತಹ ಸೂಪರ್ ಡ್ಯೂಪರ್ ಮನೆ. ನನ್ನ ಪ್ರಕಾರ ಇದೆ 5 ಬೆಡ್ರೂಮ್ ಮನೆ, 4 ಬನ್ನಿ ಇನ್ನೂ ಒಂದು ಬೆಡ್ರೂಮ್ ತೋರಿಸ್ತೀನಿ ನಿಮಗೆ. ಈಗ ನಾನು ಗ್ರೌಂಡ್ ಫ್ಲೋರ್ ಕ್ಲಿಯರ್ ಮಾಡಿದ್ದೀನಿ, ತೋರಿಸಿದ್ದೀನಿ, ಫಸ್ಟ್ ಫ್ಲೋರ್ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೌ ಐ ಆಮ್ ಗೋಯಿಂಗ್ ಟು ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಭಾಳ ಚೆನ್ನಾಗಿದೆ, ಭಾಳ ಸೂಪರಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಸ್ಪೇಸ್ನ ಯೂಟಿಲೈಸ್ ಮಾಡಿದ್ದಾರೆ, ಎಲ್ಲೂ ಸಹ ಜಾಗ ವೇಸ್ಟ್ ಮಾಡಿಲ್ಲ, ಬಹಳ ಚಾಕು ಚಕ್ಯತೆ, ಬಹಳ ಇಂಟೆಲಿಜೆನ್ಸು, ವರ್ಕ್ಮೆನ್ಶಿಪ್ಪು ಎಲ್ಲ ಭಾಳ ಕ್ಲೀನಾಗಿ, ಎಲ್ಲೂ ಅಡಚಣೆಗಳು ಇಳಿದ ಹಾಗೆ ಮಾಡಿದ್ದಾರೆ. ಬನ್ನಿ ವೆಲ್ಕಮ್ ಟು ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ನೋಡಿ ಬಹಳ ಜನಕ್ಕೆ ಇದು ಒಂದು ರೂಮ್ ತೋರಿಸ್ಬಿಡ್ತೀನಿ, ಅದ್ರಲ್ಲಿ ಏನೇನು ಮಾಡ್ಕೋಬೋದು ನೀವು ಅಂತ ನೋಡಿ. ಇಲ್ಲಿ ಜಿಮ್ ಬೇಕಾ, ಏನು ಮಾಡ್ಕೋತೀರಾ? ಲಾಸ್ಟ್ ರೂಮ್ ಆಫೀಸ್ ಸ್ಪೇಸ್ ಬೇಕು ನಮಗೆ, ನಮ್ಗೆ ಆಫೀಸ್ ಸ್ಪೇಸ್ ಮನೆಯಲ್ಲೇ ಇರಬೇಕು, ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು, ಎಲ್ಲೂ ಸಹ ಸೌಂಡ್ ಬರಬಾರ್ದು, ನಮ್ಮ ಗಲಾಟೆ ಇರಬಾರ್ದು. ನಾನು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ನನ್ನ ಕ್ಲೈಂಟ್ ಇರೋರೆಲ್ಲ ಆನ್ಲೈನಲ್ಲಿ ಅಮೇರಿಕಾದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ನ್ಯೂಜಿಲೆಂಡಲ್ಲಿದ್ದಾರೆ, ಸಿಂಗಾಪುರ್ಲಿದ್ದಾರೆ. ನನ್ನ ಓವರ್ ನೈಟು ಕಾಲ್ಸ್ಗಳಂದರೆ ಫೋನ್ಗಳು ಬರುತ್ತೆ, ನಾನು
ಕಂಪ್ಯೂಟ್ರಲ್ಲೇ ವರ್ಕ್ ಮಾಡೋದು, ನನಗೆ ಮನೆಯಲ್ಲಿರುವಂತಹ ಮನೆ ಸಬ್ ಶಬ್ದ ಇರ್ಬೋದು, ಮಕ್ಕಳ ಗಲಾಟೆ ಶಬ್ದ ಇರ್ಬೋದು, ಅಕ್ಕಪಕ್ಕದ ಮನೆ ಗಲಾಟೆ ಇರಬಾರ್ದು ಅನ್ನೋರಿಗೆ ಈ ಸ್ಪೇಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ನಾಲ್ಕನೇ ರೂಮ್ ಇದು ನಾನು ನಿಮ್ಗೆ ತೋರಿಸ್ತಾ ಇರೋದು. ಗ್ರೌಂಡ್ ಫ್ಲೋರ್ ಅಂತ ತೋರಿಸ್ದೆ, ಒಂದಾಯಿತು. ಫಸ್ಟ್ ಫ್ಲೋರ್ ಎರಡು ತೋರಿಸ್ದೆ, ಆ ಫಸ್ಟ್ ಫ್ಲೋರ್ ಎರಡು ತೋರಿಸ್ದೆ, ಮೂರು ಆಯ್ತಿದ್ದು ನಾಲ್ಕನೇ ರೂಮು ಇಲ್ವಾ? ಬನ್ನಿ ಇನ್ನೂ ಒಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ನಾನು ಏನು ನಿಮಗೆ ಬಾತ್ರೂಮ್ಗಳನ್ನ ತೋರಿಸ್ದೆ ಅವಾಗಲೇ, ಅದಕ್ಕಿಂತ ಎಲ್ಲ ಸ್ವಲ್ಪ ಈ ಬಾತ್ರೂಮ್ ಇನ್ನೂ ದೊಡ್ಡದಾಗಿದೆ. ನೋಡ್ಬೋದು ನೀವು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ವಿಚಾರಕ್ಕೆ ಬಂದಾಗ ಎಲ್ಲ ಬ್ರ್ಯಾಂಡೆಡ್, ಹೈ ಕ್ವಾಲಿಟಿ, ಬೆಸ್ಟ್ ಆಫ್ ದ ಕ್ವಾಲಿಟಿ. ಇದು ಯಾವ ಈ ಮನೇನ ಕಟ್ಟಿದಾಗ ನನ್ನ ಒಂದು ಅನಿಸಿಕೆಯ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನನಗೆ ಬಹಳ ಚಿಕ್ಕ ಎಕ್ಸ್ಪೀರಿಯನ್ಸ್, ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಅದರಲ್ಲೂ ನನಗೆ ಇರುವಂತಹ ತಿಳುವಳಿಕೆಯಲ್ಲಿ ಹೇಳ್ತಾ ಇರುವಂತಹ ಏನು ಅಂತ ವಿಚಾರ ಏನು ಅಂತಂದರೆ, ಈ ಥರ ಮನೆ ಕಟ್ಟಬೇಕು ಅಂತಂದರೆ ನೀವು ರ್ಯಾಂಡಮ್ ಆಗಿ ಮಾರ್ಕೆಟಿಂದ ಬಲ್ಕಲ್ಲಿ ಸಾಮಾನು ತಂದು ಮನೆ ಕಟ್ಟೋಕ್ಕಾಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಇದನ್ನು ಬಹಳಷ್ಟು ಜನ ಬಿಲ್ಡರ್ಗಳು ಈ ಮಾತನ್ನ ಒಪ್ಕೋತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ ಎಲ್ಲವಕ್ಕೆ ಭಾಳಷ್ಟು ಟೈಮ್ ಬೇಕು, ಭಾಳಷ್ಟು ಶ್ರಮ ಇರುತ್ತೆ, ಭಾಳಷ್ಟು ಮೆಟೀರಿಯಲ್ನ ಸೋರ್ಸಿಂಗ್ ಶ್ರಮ ಇರುತ್ತೆ, ಅದಕ್ಕೆ ಆದಂತಹ ಲೇಬರ್ಗಳನ್ನ ಕರ್ಕೊಬಂದು ಅವ್ರ ಹತ್ರ ತಮಗೆ ಬೇಕಾಗಿರುವ ಹಾಗೆ ತಮಗೆ ಏನು ಒಂದು ಆರ್ಕಿಟೆಕ್ಟ್ ಕೊಟ್ಟರೆ ಡಿಸೈನ್ ಇರುತ್ತೋ ಅಥವಾ ಅವ್ರಿಗೆ ಅನಿಸಿರುವಂತಹ ಒಂದು ಯಾವುದೋ ಒಂದು ಇಮೇಜ್ ಮೈಂಡಲ್ಲಿರುತ್ತೆ ಬಿಲ್ಡರ್ಗೆ, ಒಂದು ಮನೆ ಕಟ್ಟಬೇಕಾರೆ ಮನೆ ಕಟ್ಟುವಂತಹ ಮಾಲೀಕರಿಗೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದನ್ನು 100% ಇಮ್ಯಾಜಿನೇಷನ್ನ ರಿಯಾಲಿಟಿಗೆ ತರಬೇಕಾಗಿರುವಂತಹ ಏನು ಒಂದು ಡಿಸೈನ್ ಇರುತ್ತೆ ಅದನ್ನು ಓವರ್ ಅ ಪೀರಿಯಡ್ ಆಫ್ ಟೈಮ್ ಮಾಡುವಂಥದ್ದು. ಯಾಕಂದರೆ ಇದು ನೀವು 2 ತಿಂಗಳಲ್ಲಿ ಮಾಡಿಬಿಡ್ತೀನಿ, 3 ತಿಂಗಳಲ್ಲಿ ಮಾಡಿಬಿಡ್ತೀನಿ ಅಂದ್ರೆ ಆಗಲ್ಲ, ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಒಂದು, ಅದ್ರ ಬಗ್ಗೆ ಗೊತ್ತಿರಬೇಕು ಎರಡನೇದು, ಮತ್ತು ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಬಹಳ ಪೇಷನ್ಸ್ ಬೇಕು. ಸೊ ಏನಕ್ಕೆ ಈ ವಿಚಾರನ ಇಲ್ಲಿ ಮಾತಾಡಿದೆ ಅಂತಂದರೆ, ನನಗೆ ಭಾಳಷ್ಟು ಜನ ಕೇಳುವಂತಹ ವಿಚಾರ ಏನು ಅಂತಂದರೆ, 30-40 ಮನೇಲಿ ಸುಪ್ರೀತ್ 3 ರೂಮ್ ತೋರಿಸ್ತೀರಾ, ಇಲ್ಲ ಬಬ್ಬ 4 ರೂಮ್ ತೋರಿಸ್ತೀರಾ, ಬೇರೆ ಎಲ್ಲ ನಾವೇ ಮಾಡ್ಕೊಬೇಕು, ಒಂದು ಆಪ್ಷನ್ ಇಲ್ಲ, ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಗೆಟ್ ಟುಗೆದರ್ ಮಾಡ್ತೀವಿ ಅಂತಂದರೆ ಎಲ್ಲ 40-60 ಮನೆಯೇ ತೊಗೋಬೇಕು, ನಾವು 30-40 ಮನೇಲಿ ನಾವೊಂದು 10-15 ಜನ ಬರೀ ಕ್ಲೋಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸೇ ಆಗ್ಬಿಡ್ತೀವಿ, ಒಂದು ಊಟ ಮಾಡೋಕ್ಕಾಗಲಿ ಅಥವಾ ಒಂದು ಸಂಜೆ ಹೊತ್ತು ಒಂದು ಯಾವುದೋ ಒಂದು ಕ್ರಿಕೆಟ್ ಮ್ಯಾಚೋ, ಒಂದು ಫುಟ್ಬಾಲೋ, ಒಂದು IPLಲೋ, ಒಂದು ಹೊಸ ಸಿನಿಮಾಲೋ ನಾವು ನೋಡಬೇಕು ಅಂತ ಇದ್ದೀವಿ ಅಂತಂದರೆ ಜಾಗನೇ ಇಲ್ಲ. ಎಲ್ಲಿದೆ ಜಾಗನೇ ಇಲ್ಲ. ಯಾವ ಮನೇಲಿದೆ? ಯಾವ ಮನೇಲೂ ಇರಲ್ಲ. ಇಲ್ಲ 40-60 5 ಕೋಟಿ 4 ಕೋಟಿ 6 ಕೋಟಿ ಎಷ್ಟೋ ಕೋಟಿ ತೊಗೋಬೇಕಾಗುತ್ತೆ. 30-40 ಸೈಜ್ ಮನೆಗಳಲ್ಲಿ ಇದು ಇರೋದೇ ಇಲ್ಲ. ನೋಡಿ ಈ ಮನೇಲಿ ಯಾಕೆ ನಾನು ಅವ್ರ ಮೈಂಡಲ್ಲಿ ಅಂದರೆ ಈಗ ಮನೆ ಕಟ್ಟಿರುವಂತಹ ಮಾಲೀಕರೇನಿದೆ ಇವ್ರ ಮೈಂಡಲ್ಲಿ ಈ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತಂದರೆ ಬಹಳಷ್ಟು ಇದಕ್ಕೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಹಳಷ್ಟು ಮತ್ತೆ ಶ್ರಮ ವಹಿಸಿರ್ತಾರೆ. ಇದನ್ನು ನೀವು ಕ್ಲೋಸ್ ಮಾಡ್ಕೋಬೇಕು. ಇದನ್ನು ರೂಮ್ ಮಾಡ್ಕೋಬೇಕು ಸುಪ್ರೀತ್, ಇಲ್ಲಿ ನಾನು ಜಿಮ್ಗೆ ಹೋಗ್ಬೇಕು ಇಷ್ಟ ಇಲ್ಲ, ನನಗೆ ಮನೇಲೆಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ ಇಟ್ಕೊಳಕ್ಕೆ ಇಷ್ಟ, ಅಥವಾ ನಾನು ಇಲ್ಲೇ ಮನೇಲೆ ಸೈಕ್ಲಿಂಗ್ ಮಾಡೋಕ್ಕೆ ಇಷ್ಟ, ನನಗೊಂದು ದೊಡ್ಡ ಲೈಬ್ರರಿ ಇದೆ, ನಂತರ 5,000 ಪುಸ್ತಕ ಇದೆ, ನಾನು ಪುಸ್ತಕ ಇಟ್ಕೋಬೇಕು ಅಂತ ಇದ್ದೀನಿ, ಇಲ್ಲ ನಾನು ಮನೆ ನಾನು ಆಚೆ ಯೋಗ ಎಕ್ಸ್ಪರ್ಟು, ನಾನು ಆನ್ಲೈನಲ್ಲಿ ಯೋಗ ಹೇಳ್ಕೊಡ್ತೀನಿ, ಅಥವಾ ನಾನು ಆನ್ಲೈನಲ್ಲಿ ಇನ್ನೇನೋ ಹೇಳ್ಕೊಡ್ತೀನಿ, ನಂಗೊಂದು ದೊಡ್ಡ ಜಾಗ ಬೇಕು, ಅಥವಾ ಮನೇಲೆ ಒಂದು 2-3 ಜನ ಫ್ರೆಂಡ್ಸ್ ಸೇರ್ಕೋತೀವಿ, ನಾನು ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ಲರೂ ಸೇರ್ಕೊಂಡು ಬೆಳಗ್ಗೆ ಹೊತ್ತು ಯೋಗ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಅಥವಾ ಮನೇಲಿ ಎಕ್ಸಾಮ್ ಓದ್ತಿರೋ ಮಕ್ಕಳಿರ್ಬೋದು ಆಯಿತಾ, ಓಪನ್ ಸ್ಪೇಸಲ್ಲಿ ಕೂತು ಧ್ಯಾನ ಮಾಡ್ಬೋದು, ಜಿಮ್ ಮಾಡ್ಬೋದು, ಯೋಗಾಸನ ಮಾಡ್ಬೋದು, ವ್ಯಾಯಾಮಗಳು ಮಾಡ್ಬೋದು, ಅದಕ್ಕೂ ಮಾಡ್ಕೊಳ್ಳೋಕ್ಕೆ ಪಾರ್ಟಿ ಮಾಡ್ತೀರಾ ಮಾಡಿ, ಬೇರೆ ಥರದ ಏನಾರ ಇಲ್ಲಿ ಆಕ್ಟಿವಿಟಿ ಮಾಡ್ತೀರಾ ಮಾಡಿ, ಇಲ್ಲ ಇದನ್ನು ರೂಮಾಗಿ ಕನ್ವರ್ಟ್ ಮಾಡಬೇಕು, ನಾನು ಏನು ಮಾಡಲಿ ನೋಡಿ, ಇಲ್ಲಿ ತನಕ ನಾನಿರೋದು 5 ಅಡಿ ಆಯಿತಾ, ಸರಿ ಸುಮಾರು 4.5 ಅಡಿ ತನಕ ಇವರು ಆಗಲೇ ಇಲ್ಲಿ ಇಲ್ಲಿ ತನಕ ಇವರು ಕಟ್ಟಡ ಕಟ್ಬಿಟ್ಟಿದ್ದಾರೆ, ಮೇಲ್ಗಡೆ ಮಂಗಳೂರು ಹೆಂಚ್ ಥರದ್ದು ಹೆಂಚ್ ಹಾಕಿದ್ದಾರೆ, ಇರೋದೇ ಸರಿ ಸುಮಾರು ಇನ್ನು 3 ಅಡಿ ಅಷ್ಟೇ ಆಯಿತಾ. ಇದನ್ನು ನೀವು ಕಿಟಕಿಗಳಾಗಿ ಅಂದರೆ ಈ ಸ್ಲೈಡಿಂಗ್ ವಿಂಡೋಸ್ ಥರ ನೀವು ಕನ್ವರ್ಟ್ ಮಾಡ್ಕೊಂಬಿಟ್ರೆ, ಅಲ್ಲಿ ಡೋರ್ ಇಟ್ಕೊಬಿಟ್ರೆ, ಇದು ಸಹ ಒಂದು ದೊಡ್ಡ ಪಾರ್ಟಿ ಹಾಲ್ ಥರ ಆಗ್ಬಿಡುತ್ತೆ, ಅಥವಾ ಜಿಮ್ ಆಗ್ಬಿಡುತ್ತೆ, ಅಥವಾ ಯೋಗ ರೂಮ್ ಮಾಡ್ಕೊಳ್ಳಿ, ಯಾವ್ದಕ್ಕೆ ಥರ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಳ್ಳುವಂತಹ ಏರಿಯಾ. ದಿಸ್ ಇಸ್ ದಿ ಲಾಸ್ಟ್ ಪ್ರಾಪರ್ಟಿ. ಏನಿದೆ 2,900 ಸ್ಕ್ವೇರ್ ಫೀಟ್, ಅಂದರೆ 2,900 ಸ್ಕ್ವೇರ್ ಫೀಟ್ ಆಫ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ಅಂತ ಹೇಳಿದೆ. ಅದಾದ ನಂತರ ನೋಡಿ, ಇದು ಓಪನ್ ಸ್ಪೇಸ್. ಇಲ್ಲ ನಾನು ಇದನ್ನು ಹಂಚಾಕಿ ಕನ್ವರ್ಟ್ ಮಾಡ್ಕೋಬೇಕು, ನನ್ನ ಮನೇಲೆ ಒಂದು 25 ಜನಕ್ಕೆ ಊಟ ಹಾಕಬೇಕು, ನಮ್ಮಲ್ಲಿ ಫಂಕ್ಷನ್ಗಳಾಗುತ್ತೆ, ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಬರ್ತಾರೆ, ನಾನು ಇಲ್ಲೇ ಒಂದು 25 ಜನಕ್ಕೆ ಊಟ ಹಾಕ್ತೀನಿ, ನೀವು ಆಚೆ ಶಾಮಿಯಾನ ಹಾಕ್ಬಿಡಿ ಮನೆಯೊಳಗೆ ಹಾಕಿ, ಅಲ್ಲೊಂದು 15 ಜನಕ್ಕೆ ಹಾಕಿ, ಇಲ್ಲೊಂದು 15 ಜನಕ್ಕೆ ಹಾಕಿ, 30 ಜನ ಅಟ್ ಎ ಟೈಮ್ ಒಂದೇ ಪಂಕ್ತಿಲಿ ಊಟ ಮುಗ್ದೋಗುತ್ತೆ, ಅದೇ ಥರ ಹಂಚು ಇಲ್ಲೂ ಹಾಕೋಬೋದು. ಇಲ್ಲ ನಾನು 5 ಬೆಡ್ರೂಮಾಗಿ ಕ್ರಿಯೇಟ್ ಮಾಡಬೇಕು, 4 ತೋರಿಸಿದ್ದೀನಿ, ಅದು 5, ಇದು 6ನೇದು, ಇದನ್ನು ರೂಮಾಗಿ ಕ್ರಿಯೇಟ್ ಮಾಡ್ತೀರಾ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ವಾಟರ್ ಎಕ್ಸಿಟ್ ಲೈನ್ ಆಗಲೇ ಕೊಟ್ಟಿದ್ದಾರೆ, ನೀವು ಕಮೋಡ್ ಇಟ್ಕೊಂಡು ಇಲ್ಲೇ ಇದನ್ನು ಕ್ರಿಯೇಟ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ಆಗುತ್ತೆ. 6 ಬೆಡ್ರೂಮ್ ಮನೆ, 4 ಇನ್ಬಿಲ್ಟು, ಆಚೆ ಒಂದು 5ನೇದು ಔಟ್ ಬಿಲ್ಟು, ಇದು 6ನೇದು ಬಿಗ್ ರೂಮ್. ಸರಿಸುಮಾರು ಇಲ್ಲಿಂದ ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು 25 ಅಡಿ ಇದೆ. ಇದನ್ನು ರೂಮಾಗಿ ಕನ್ವರ್ಟ್ ಮಾಡ್ಕೋಬೋದು. ನಾನು
ಯಾಕೆ ಇಷ್ಟು ವಿಸ್ತಾರವಾಗಿ ಒಂದು ಮನೆ ಬಗ್ಗೆ ಹೇಳ್ತೀನಿ ಅಂತಂದರೆ, ನಾನು ಕಟ್ಕಟ್ಟಾಗಿ ಪೀಸ್ ಪೀಸಾಗಿ ತೋರಿಸ್ಬಿಟ್ಟು ಮನೆ ಮುಗಿಸ್ಬಿಡ್ಬೋದು, ಬಟ್ ಟೆಕ್ನಿಕಲಿ ಯಾವ ಥರ ಇದೆ, ಹೇಗಿದೆ, ಏನೇನು ಮಾಡಿದಾರೆ ಅರ್ಥ ಮಾಡ್ಕೊಳ್ಳಿ ಅಂತ ಮಾಡ್ತಾರೆ ಅಂತ ಹೇಳಿಯಾ. ಇದ್ರ ಮೇಲ್ಗಡೆಗೆ ಬಹಳ ಸ್ಟರ್ಡಿಯಾಗಿ ಫಸ್ಟ್ ಕ್ಲಾಸ್ ಮೆಟಲ್ ಹಾಕಿ ಸ್ಟೆಪ್ಸ್ಗಳು ಅಂದರೆ ಏನೀ ಥರ ಮಾಡಿದ್ದಾರೆ ಆಯ್ತೆ. ಏನಕ್ಕೆ ಅಂದರೆ ಮಾಡಿ ಮೇಲೆ ಸೋಲಾರು, ವಾಟರ್ ಹೀಟ್ರು, ವಾಟರ್ ಸಾಫ್ಟ್ನರು, ಆಮೇಲೆ ಓವರ್ ಹೆಡ್ ಟ್ಯಾಂಕು, ಇವೆಲ್ಲವೂ ಎರಡಿರುತ್ತೆ. ಅಂದರೆ ಓವರ್ ಹೆಡ್ ಟ್ಯಾಂಕು ಮತ್ತು ಸೋಲಾರ್ ಹಾಕಿ ಕೊಡಬಹುದು, ಅದನ್ನು ವಿಚಾರ ಆಮೇಲೆ ಹೇಳ್ತೀನಿ, ಆಮೇಲೆ ಕೇಳೋಣ, ಆಮೇಲೆ ಪರ್ಸ್ನಲ್ಲಿ ಇಂಟ್ರಾಕ್ಟ್ ಇರ್ತೀನಿ. ವಾಟರ್ ಸಾಫ್ಟ್ನರ್ ಹಾಕ್ದಾಗ ಮೇಲೆ ಸರ್ವಿಸ್ಗೆ ಹೋಗ್ಬೇಕಾಗಿ ಬರುತ್ತೆ, ಆ ಸರ್ವಿಸ್ಗೆ ಹೋಗಲಿಕ್ಕೆ ಮಾಡಿರುವಂಥದ್ದು. ಮತ್ತು ಮನೆ ಮೇಲೆ ನಾನು ವಾಷಿಂಗ್ ಮಿಷಿನ್ ಇಟ್ಕೋತೀನಿ ಇಲ್ಲೇ. ವಾಷಿಂಗ್ ಮಿಷಿನು ಎಂಟ್ರಿ ಪಾಯಿಂಟು, ವಾಟರ್ದು ಎಕ್ಸಿಟ್ ಪಾಯಿಂಟು, ಅದಕ್ಕೆ ಬೇಕಾಗಿರುವಂತಹ ಎಲೆಕ್ಟ್ರಿಸಿಟಿ ಮೂರೂ ಕೊಟ್ಟಿದ್ದಾರೆ. ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಒಣಗಾಕೋಬೋದು, ಇಲ್ಲ ನಮಗೆ ಬಟ್ಟೆನ ಕೈಲೇ ಒಗಿಬೇಕು ಅದಕ್ಕೆ ಒಗೆಯೋ ಕಲ್ಲು ನಮ್ಗೆ ಹಾಕಿದಾರ, ಎಲ್ಲಿದೆ, ಇಲ್ಲಿದೆ ವಾಟರ್ ಪಾಯಿಂಟು, ನೀರು ಬರ್ತಾ ಇದೆ, ತೋರಿಸಿದ್ದೀನಿ ನೋಡಿ. ಇಲ್ಲೇ ಒಗೆದು ಇಲ್ಲೇ ಬಟ್ಟೆನ ಇಲ್ಲೇ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಈಗಾಗಲೇ ಮಾಡಿದ್ದಾರೆ. ಇದಕ್ಕೆಲ್ಲ ವಾಟರ್ ಪ್ರೂಫಿಂಗ್ ಆಗಿದೆ. ಭಾಳ ಜನ ಕೇಳಿದ್ರಿ ವಾಟರ್ ಪ್ರೂಫಿಂಗ್ ಆಗಿರುತ್ತಾ, ವಾಟರ್ ಪ್ರೂಫಿಂಗ್ ಇರುತ್ತಾ ಅಂತ. ಮಕ್ಕಳಿರ್ತಾರೆ ಮನೇಲಿ, ಹೈಟ್ ಇರಲ್ಲ, ಪುಟ್ ಪುಟ್ ಮಕ್ಕಳು ಹತ್ತು ಬಿಡ್ತಾರೆ, ಯಾಕೆ ಈ ಹೈಟ್ ಮಾಡಿದ್ದಾರೆ ನೋಡಿ. ನಾನಿರೋದು 5 ಅಡಿ, ಇಲ್ಲಿ ತನಕ ಮಾಡಿದ್ದಾರೆ ಆಲ್ಮೋಸ್ಟ್ 4 ಅಡಿ ಕಟ್ಟಿದ್ದಾರೆ ಪ್ಯಾರಾಫಿಟ್ ವಾಲು. ಯೂಶ್ವಲಿ 3 ಅಡಿಗೋ 2.5 ಅಡಿಗೋ 3 ಅಡಿಗೋ ನಿಲ್ಲಿಸ್ಬಿಟ್ಟಿರ್ತದೆ ಭಾಳ ಜನ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಅದ್ರ ಮೇಲೂ ಗ್ರನೈಟ್ ಟಾಪ್ ಹಾಕಿದ್ದಾರೆ. ಏನು ಕಟ್ಟಡ ಇದೆ, ಈ ಕಟ್ಟಡಕ್ಕೆ ಮೇಲೆ ಗ್ರನೈಟ್ ಟಾಪ್ ಹಾಕಿದ್ದಾರೆ. ಮನೇಲಿ ಚಿಕ್ಕ ಮಕ್ಕಳಿರ್ಬೋದು, ಹತ್ತ ಅಂತ ಏನಾರು ಹತ್ತು ಬಿದ್ದಿದ್ದು ಹೋಗುವಂತಹ ಆಕ್ಸಿಡೆಂಟ್ಗಳಾಗ್ಬೋದು. ಸೊ ಅದಕ್ಕೆ ಈ ಹೈಟ್ ತನಕನೂ ಇದನ್ನು ಮಾಡಿದ್ದಾರೆ. ಅದನ್ನು ಯಾಕೆ ಭಾಳ ಜನ ಕೇಳ್ಬೋದು, ಏನಕ್ಕೆ ಪ್ಯಾರಾಫಿಟ್ ಹೈಟು ಹೈಟ್ ಜಾಸ್ತಿ ಇದೆ ಅಂತ. ಮಕ್ಕಳು ಸೇಫ್ಟಿ ರೀಸನ್ಗೋಸ್ಕರ ಮಾಡಿರುವಂಥದ್ದು. ಸೊ ಬಹಳ ಥಾಟ್ಫುಲ್ ಆಗಿ ಥಿಂಕಿಂಗ್ ಆಗಿ ಯೋಚನೆ ಮಾಡಿ ಭಾಳಷ್ಟು ಡಿಸೈನ್ ಇರ್ಬೋದು, ಮೆಟೀರಿಯಲ್ ಇರ್ಬೋದು, ಸ್ಪೇಸ್ ಯುಟಿಲೈಸೇಷನ್ ಇರ್ಬೋದು, ಇವೆಲ್ಲವನ್ನು ಮತ್ತು ಆಪರ್ಚುನಿಟಿಗಳು ಅಂದರೆ ಮನೇಲಿ 3 ಆಯಿತು, 4 ಆಯ್ತು, 5ನೇ ಬೆಡ್ರೂಮ್ ಬೇಕು, ಅವಾಗ ಏನು ಮಾಡೋದು, ಇಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅದು ಚಿಕ್ಕದಾಯ್ತು ಓವರ್ ಪೀರಿಯಡ್ ಆಫ್ ಟೈಮ್ ಹಂಚಿ ಹಾಕೋಬೇಕು, ಇಲ್ಲಿ ಮಾಡ್ಕೋತಾರೆ, ಇಲ್ಲೂ ಮಾಡ್ಕೊಳ್ಳಿ. ಸೊ ಎಲ್ಲವೂ ಇರುವಂಥದ್ದು. ಲಾಸ್ಟ್ ಒಂದು ವಿಚಾರ ತೋರಿಸ್ಬೇಕಾಗಿರುವಂಥದ್ದು ಏನು ಅಂತಂದರೆ ನೋಡಿ, ಇಲ್ಲಿ ಒಂದ್ಸರಿ ತೋರಿಸ್ತಾರೆ, ಅದೇನು ಒಂದು ದೊಡ್ಡ ಕಟ್ಟಡ ಕಾಣ್ತಾ ಇದೆ ನಿಮ್ಗೀಗ, ಅದು ಕ್ರೈಸ್ಟ್ ಪಬ್ಲಿಕ್ ಸ್ಕೂಲು. ಆ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲಿರುವಂತಹ ಸರಿಸುಮಾರು 89 ಅಡಿ ರಸ್ತೆ ಇದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೈಸೂರಲ್ಲಿರುವಂತಹ ನ್ಯೂ ಕಾಂತರಾಜರಸ್ ರೋಡ್ ಅಂತ ಏನು ಹೇಳ್ತೀವಿ, ವಿಚ್ ವಿಲ್ ಕ್ರಮ್ ಫ್ರಮ್ ಅಪೋಲೋ ಹಾಸ್ಪಿಟಲಿಂದ ಹಿಡಿದು ಅಕ್ಷಯ ಭಂಡಾರಿಂದ ಹಿಡಿದು ಆಮೇಲೆ ವಿಜಯ ಬ್ಯಾಂಕ್ ಸರ್ಕಲ್ಗೆ ಬಂದು ಅದಾದ ನಂತರ ಟಿ ಕೆ ಲೇಔಟ್ ದಾಟಿ ರಿಂಗ್ ರೋಡ್ ದಾಟಿ ಇಲ್ಲಿಗೆ ಬರುತ್ತೆ. ಕನೆಕ್ಟಿವಿಟಿನ ಹಲವಾರು ಕೆಲವೇ ದಿವಸಗಳಲ್ಲಿ ಆಗೋಗುತ್ತೆ. ಅದೇನು ದೊಡ್ಡ ರೋಡ್ ಇದೆ, ರೋಡ್ ಹಿಂಭಾಗದಲ್ಲೇ ಇರುವಂಥದ್ದು ಈ ಮನೆ. ಸೊ ಇಫ್ ಯು ಆರ್ ಥಿಂಕಿಂಗ್ ಟೆಕ್ನಿಕಲಿ ವೇರ್ ಇಸ್ ದಿಸ್, ಹೌ ಫಾರ್ ಇಸ್ ದಿಸ್ ಫ್ರಮ್ ದ ಮೇನ್ ರೋಡ್ ಅಂತ ಅಂದರೆ, ನಿಮಗೆ ನೋಡಿ ಅಲ್ಲಿಂದ ಇಲ್ಲಿಗೆ ಒಂದು 200 ಮೀಟ್ರು. ಸೊ ಮೇನ್ ರೋಡಲ್ಲಿ ಪ್ರತಿಯೊಂದು ವಸ್ತುಗಳು ಭಾಳಷ್ಟು ಬೇಕಾಗಿರೋ, ದಿನನಿತ್ಯಕ್ಕೆ ಏನೇನು ವಸ್ತುಗಳು ಬೇಕೋ, ಏನೇನು ಮನೆಗೆ ವಸ್ತು ಸರಸು ಸಾರಕು ಸಾಮಗ್ರಿಗಳು ಬೇಕೋ ಎಲ್ಲವೂ ನಿಮಗೆ ಹಾರ್ಡ್ಲಿ ಅಬೌಟ್ 1 ಮಿನಿಟ್ ವಾಕ್ ಅವೇ ಡಿಸ್ಟೆನ್ಸಲ್ಲಿ ಸಿಗುವಂಥದ್ದು. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ನಿಮಗೆ ಈ ಮನೇನ, ಎಂಟೈರ್ ಮನೇನ ಬಹಳ ನನ್ನ ಒಂದು ಗೊತ್ತಿರುವಂತಹ ಬುದ್ಧಿಶಕ್ತಿಯಲ್ಲಿ ಹೇಳಿದ್ದೀನಿ, ನೀವು ನೋಡಿದ್ದೀರಿ ಇದ್ರ ಬಗ್ಗೆ. ಈ ಮನೆ ನೋಡ್ತಾ ಇದ್ದು ಸ್ಟ್ರಕ್ಚರಲ್ ವಿಚಾರ ಹೇಳಲಿಕ್ಕೆ ಆಗಲ್ಲ, ಬಹಳ ಟಫ್ ಇರುತ್ತೆ. ಯಾಕೆ ಅಂತಂದರೆ ಬಹಳ ಬಾರಿ ಸ್ಟ್ರಕ್ಚರ್ ವಿಲ್ ವೇರಿ ಫ್ರಮ್ ಹೌಸ್ ಟು ಹೌಸ್. ನಾನು ಮೆಷರ್ಮೆಂಟ್ಗಳು ಹೇಳಿರ್ತೀನಿ, ಬೇಕಾದಲ್ಲಿ ಮೆಷರ್ಮೆಂಟ್ಗಳು ನನಗೆ ವಾಟ್ಸಪ್ ಮಾಡಿದ್ರೆ, ಏನು ಸುಪ್ರೀತ್ ಎಷ್ಟು ಸೈಜ್ ಇದೆ, ರೂಮ್ ಎಷ್ಟು ಸೈಜ್ ಇದೆ, ಟೋಟಲ್ ಬಿಲ್ಟಪ್ ಇದೆ ಏನಿದೆ ಹೇಳಿದ್ದೀನಿ. ನೆಕ್ಸ್ಟಾಗಿ ಸರಿ ಸುಮಾರು 10 ಕಾಲಮ್ಗಳು ಹಾಕಿದರೆ 29,000 2,900 square feet ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಇದಿರೋದು ಮೈಸೂರು ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ದಟ್ಗಳಿ. ಆದ ನಂತರ ಒಂದು ಮೂಡ ಅನುಮೋದಿತ ಖಾಸಗಿ ಬಡಾವಣೆಯಲ್ಲಿ 30-40 ನಾರ್ತ್ ಫೇಸಿಂಗ್ ಸೈಟಲ್ಲಿ ಮೇನ್ ಡೋರ್ ಈಸ್ಟ್ ಇಟ್ಟು ಸರಿ ಸುಮಾರು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, 5 ಬೆಡ್ರೂಮ್ ಅಲ್ಲ 6 ಬೆಡ್ರೂಮ್ ಅವರು ಮಾಡಿಕೊಳ್ಳುವಂತಹ ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟು, ಲೊಕೇಶನ್ನು, ಅದರ್ ಡೀಟೇಲ್ಸು, ಬ್ಯಾಂಕ್ ಲೋನು, ಓನರ್ ಮೀಟಿಂಗು, ಇವೆಲ್ಲವಕ್ಕೂ ನಾನು ಬಹಳಷ್ಟು ವಿಡಿಯೋಗಳು ಹೇಳಿರ್ತೀನಿ. ಬ್ಯಾಂಕ್ ವಿಚ್ ಲೋನ್ ವಿಚಾರದ ಬಗ್ಗೆ ಇಲ್ಲೂ ಸಹ ಅಪ್ಲೈಸ್ ದ ಸೇಮ್, 75-25 ಇಸ್ ದ ಓನರ್ ಕಾಂಟ್ರಿಬ್ಯೂಷನ್. ಸಾರಿ, ಯಾರ್ದು ಮನೆ ತೊಗೊಳ್ಳಿಕ್ಕೆ ಕನಸಿನ ಮನೇನ ಕೊಂಡ್ಕೋಬೇಕು ಅಂತ ಇರೋರ ಕಾಂಟ್ರಿಬ್ಯೂಷನ್ ಇರುತ್ತೆ. ಸರಿ ಸುಮಾರು 25% ವಿಲ್ ಬಿ ದ ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಬಯರ್ಸ್, ಆ್ಯಂಡ್ ಇವು 75% ಶೇಕಡ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುವಂಥದ್ದು. ಸಿಗೋಣ ಇದೇ ಥರ ನಾನು ಇಂಟ್ರೆಸ್ಟಿಂಗ್ ಮನೆ ಸೈಟು, ಅಪಾರ್ಟ್ಮೆಂಟು, ಸೇಲ್ಗಿರುವಂತಹ ಜಮೀನು ಇರ್ಬೋದು ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಅನಂತಾನಂತ ಧನ್ಯವಾದಗಳು. ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ, ಕನ್ನಡದಲ್ಲಿಯೇ ಆದಷ್ಟು ವ್ಯವಹರಿಸಿ. ಇಂಗ್ಲೀಷ್ ಪದಗಳನ್ನ ನಾವು ಬಿಡೋಕ್ಕಾಗಲ್ಲ ಭಾಳಷ್ಟು ಬಾರಿ,
ಓಕೆ, ಕನ್ನಡದಲ್ಲಿ ಆದಷ್ಟು ವ್ಯವಹರಿಸಿ. ನೀವು ಒಂದು ಅಂಗಡಿಗೆ ಹೋಗ್ಬೋದು, ಸಾಮಾನು ತಗೊಳಕ್ಕೆ ಹೋಗ್ಬೋದು, ಇನ್ನೇನಕ್ಕೆ ಹೋಗ್ಬೋದು, ಒಂದು ಹಾಲಂಡಿ ನೀರು, ಆದಷ್ಟು ನೀವು ಕನ್ನಡದ ನಾಡಲ್ಲಿದ್ದೀರಿ, ಕನ್ನಡ ಬಳಸ್ತಾ ಇದ್ದೀರಿ, ಕನ್ನಡದ ನೀರು ಕುಡಿತಾ ಇದ್ದೀರಿ, ಕನ್ನಡದ ಗಾಳಿ ತಗೋತಾ ಇದ್ದೀರಿ, ಕನ್ನಡ ಬೇಕು, ಕನ್ನಡದ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡಿದ್ದೀರಾ. ಬಹಳಷ್ಟು ಬಾರಿ ನಾನು ಕೇಳ್ಪಟ್ಟಿದ್ದೀನಿ ಬೆಂಗಳೂರಲ್ಲಿ ಆಚೆಯಿಂದ ಬಂದವರು, ಹಿಂದಿಯವರು, ಹಿಂದಿ ಮೇ ಬಾತ್ ಕರ, ಕನ್ನಡ ನೈ ಆತ ಅಂತಾರೆ. ಕನ್ನಡ ಕಲೀರಿ, ಕನ್ನಡದಲ್ಲಿ ಮಾತಾಡಿ ಅಂತ ನಾನು ಈ ಮೂಲಕ ಅವ್ರನ್ನ ಬೇಡ್ಕೋತೀನಿ. ಯಾಕಂದರೆ ನಾವು ಕನ್ನಡಿಗರು ಬಹಳ ವಿಶಾಲ ಮನಸ್ಸಿನವರು, ನಾವು ವೆಲ್ಕಮ್ ಎವ್ರಿಬಡಿ ಇನ್ ಓಪನ್ ಆರ್ಮ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿರಿಗನ್ನಡಂ ಗೆಲ್ಗೆಲ್, ಸಿರಿಗನ್ನಡಂ ಬಾಲ್ಗೆಲ್.